ಮಹತ್ವ ಅಹಂಕಾರ ಪಂಚ ಪದ್ಮಾತ್ರ ಮುಂದಕ್ಕೆ ವಿಕೃತಿ ಮೂಲ ಪ್ರಕೃತಿ ಅದು ನಿತ್ಯ ಪ್ರಕೃತಿ ಇದೆ. ಅದು ಮಹತ್ವ ಪ್ರಧಾನಕ್ಕೆ ವಿಕೃತಿ, ಆದರೆ ಅಹಂಕಾರಕ್ಕೆ ಚಿತ್ರ. ಅಹಂಕಾರ ಮುಂದೆ ಪಂಚ ಪದ್ಮಾತ್ರಗಳಿಗೆ ಪ್ರಕೃತಿ, ಆದರೆ ಇದಕ್ಕೂ ವಿಕೃತಿ ಮಹತ್ವದ ವಿಕೃತಿ. ಈ ಪಂಚ ಪದ್ಮಾತ್ರಗಳು ಅಹಂಕಾರಕ್ಕೆ ವಿಕೃತಿ ಮುಂದಿನ ಆಧಾರಿತ ಹೇಳ್ತೇವೆ ಕಾರಣ ಇದು ದೇವ್ರು ಹೇಳ್ತಾರೆ. ಒಟ್ಟು 25 ಪುರುಷ ಇದಾವಲ್ಲ ಅದು ನಕ್ಷತ್ರ ಈ ನದಿ ಬಗ್ಗೆ ಪುರುಷ ಅಂತ ಪುರುಷ ಆಯ್ತು. ಜೀವ ಇದಲ್ಲ ಚೇತನ ಆಯ್ತ ಅವನು ಇವೂ ಅಲ್ಲ ಪ್ರಕೃತಿಯಲ್ಲ ಪ್ರಕೃತಿಯೂ ಅಲ್ಲ ಅವನು ಸ್ವತಂತ್ರ ಇದು ಹೇಳ್ತಾರ. ಅದನ್ನ ಈ ಮಂತ್ರ ಯಾವ್ದು ಮಂತ್ರ ಯಸ್ಮಿನ್ ಪಂಚ ಪಂಚ ಜನಾಹ ಶ್ರುತಿ ಪ್ರಸಿದ್ಧವಾದಂತಹ 25 ಸಂಖ್ಯೆಯಿಂದ ಶೇಷಾಂಕ್ರಿ ಪ್ರಸಿದ್ಧ ನಾಮ ಆ ಸಾಂಖ್ಯ ಸ್ಥಿತಿ ಪ್ರಸಿದ್ಧವಾದ ಕಾಹಿಕಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ 25 ತತ್ವಗಳನ್ನ ಉಪಸಂಧಾನ ಮಾಡ್ಕೊಂಡಿದೆ ಅಂತ ಅವನು ಹೇಳದಾಗಿ ಶ್ರುತಿಯಿಂದ ಕೂಡ್ಕೊಂಡದ್ದೇ ಆಗಿದೆ ನಮ್ಮ 25 ತತ್ವ. ನಾವು ಸ್ವಲ್ಪ ಕಲ್ಪಿಸಿದ್ದಲ್ಲ, ಶ್ರುತಿಯಲ್ಲಿಯೂ ಅದನ್ನ ಹೇಳಿದೆ ಇಲ್ಲ, ನಮ್ದನ್ನೇ ಶ್ರುತಿಯಲ್ಲಿ ಹೇಳಿದ್ರು ಅಂತ ಅವ್ರು ಹೇಳೋದು. ನಾವೇ ಮುಂಚೆ ಇದನ್ನು ಕಂಡ್ಕೊಂಡವರು ಶುಕ್ಲು ಇದನ್ನು ಪರಾಮರ್ಶೆ ಮಾಡ್ತಾ ಇದೆ ಈ ರೀತಿ ಹೇಳಿದಾಗಿ ಮಹಾ ಪೂರ್ವಪಕ್ಷ ಬರಲಾಗಿ ಅದಕ್ಕೆ ನಾವು ಹೇಳ್ತೀವಿ ನಹಂಕ್ಷೋಭಂಗ್ರಹ ಜನಾಂ ಪ್ರತಿ ಆಶಾ ಕರ್ತವ್ಯ ಪ್ರತ್ಯಾಶಾ ಕರ್ತವ್ಯ ಹಿಮತ್ವ ಪ್ರತ್ಯಾಶಾ ಕರ್ತವ್ಯ ಸಂಖ್ಯೆಯನ್ನು ತೆಗೆದುಕೊಂಡು ಮಾತ್ರಕ್ಕೆ ಗ್ರಹಂಗ್ರಹ ಗದಿ ಪಂಚ ಪಂಚ ಜನ ಅಂತ ತಗೊಂಡಿದೆ. ಪಂಚ ಪಂಚ ಅಲ್ಲ ಪಂಚ ಜನರು ಪಂಚರು ಅಂತ ಪಂಚ ಜನರು ಅಂತ ಒಂದು ಸಂಜೆ ಸತ್ತರ್ಷಯ ಕತಿ ಎಷ್ಟೊಂದು ಬೋಳು ಅಂತ ಪಾಂಡವಾಹ ಕತಿ ಪಂಚ 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 ಪಾಂಡವ ಅಂತ ಪಂಚ ಪಾಂಡವರು ಅನ್ನೋದು ಪಂಚ ಪಂಚ ಜನರು ಪಂಚ ಅಂತ ಅಷ್ಟೇ. ಅವನೇ ಮಾಡ 5x5 ದಸ ಮಾಡ್ತಾ ಇದ್ದಾನೆ. ಸಂಖ್ಯೆಯನ್ನ ಉಪಸಂಗ್ರಹ ಅಂದ್ರೆ ಕೂಡ ಹಾಕೊಂಡ್ಬೋದು ಸೇರಿಸ್ಕೊಂಡ್ಬೋದು. ಅದರಿಂದಲೂ ಕೂಡ ನೀವು ಹೇಳೋ ಪ್ರಧಾನಾದಿಗಳಿಗೆ ಶ್ರುತಿಯ ಪ್ರತ್ಯಾಶೆ ಇರ್ಬೋದಲ್ಲೋ ಅಂತ ಮಾಡ್ಕೊಂಡು ಬರೋಲ್ಲ. ಯಾಕೆ ಅಕಸ್ಮಾತ್ ಪ್ರಕಾರವಾಗಿರ್ತಕ್ಕಂಥ ನಿಮ್ ಸತ್ವ ಇಂದು ಕರೆಕ್ಟ್ 5x5 ಗುಂಪ ಇಲ್ಲ, ಒಂದು ಒಂದು ಪ್ರಧಾನ ಒಂದು ಆಮೇಲೆ 7 ಆಮೇಲೆ ಅದು 16 ಇದೀಗ 5x5 ಡಿವೈಡ್ ಆಗಿದೆಯಾ? 5x5 ಡಿವೈಡ್ ಆಗಿಲ್ಲ ಪ್ರಿಯರೇ. ನಾನಾ ನಾನಾ ಭಾವ ನಾನಾ ಸಂಖ್ಯಾ ಭಾವ ಅಂತ ಬೇರೆ ಬೇರೆ ಸಂಖ್ಯೆಯಿಂದ ಕೂಡಿಕೊಂಡಿರೋದ್ರಿಂದ ಅದು ನಾನಾಹ ಹಿ ಏತಾನಿ ಪಂಚಮಿ ತತ್ವಾನಿ ಏತಾನಿ ಅಂದ್ರೆ ಪಂಚಮಿ ತತ್ವ. ನೀವು ಹೇಳಿದಂತ 25 ತತ್ವಗಳು ನಾನಾ ಪ್ರಕಾರದ್ದಾಗಿ ಚಾರ್ಜರಿ ಮತ್ತು ಸಂಖ್ಯೆಯಿಂದ ನಾನಾ ಆಯ್ಕೆ ನೀನೇನ್ ಕಂಡ ಐದು ಒಂದು ಇಲ್ವೇ ಇಲ್ಲ 1, 7, 16 ಸರಿಯಲ್ಲ ಒಟ್ಟು ಕೂಡಿ ಪುರುಷನ ಸೇರಿಸಿ 25 ಅಂತ ಆಮೇಲೆ 5x5 ಮಾಡ್ತಾ ಇದೆಯಾ? ಅದಕ್ಕೆ ಸಂಬಂಧ ಇದೆ. ನೈಷಾಂ ಪಂಚಶಃ ಪಂಚಶಃ ಸಾಧಾರಣ ಸಂಭವಿಸ್ತಿ ಅದನ್ನು ಬಿಡಿಸಿದ್ರೆ ಶಃ ಪ್ರಕಾರ ಸರ್ 5x5 ಪ್ರಕಾರ ಇದೆ. ಇದು ಇದು ಪಂಚಭೂತಗಳು ಇದು ಪಂಚ ಜ್ಞಾನೇಂದ್ರಗಳು ಇದು ಪಂಚ ಕರ್ಮೇಂದ್ರಗಳು ಇದು ಪಂಚ ವಿಷಯಗಳು ಇದು ಹೇಗೆ 5x5 ಇದೆಯೋ ಆಗಿಲ್ಲ ಪರಿಮಿತಲ್ಲೇ ಪಂಚಶಃ ಪಂಚಮಿ ಯುಕ್ತ ಪಂಚಶಃ ಶಹ ಪ್ರಕಾರ ಅಷ್ಟೇ ಶಹ 5x5 ಸಾಧಾರಣವಾದ ಧರ್ಮ ಆಗಿರ್ತಿಲ್ಲಪ್ಪ. ಒಂದೊಂದು ಒಂದೊಂದು ತರ ಇದೆ. ಅದನ್ನು 25 ಅನ್ನೋ ಕಾರಲ್ಲ. ಏನ ಪಂಚವಿಂಶತೆ ಅಂತರ ಆದರೆ ಅದೇನಾದ್ರೂ ಒಂದೇ ತರಹದ್ದಾದ 25 ತತ್ವ ಆಗಿದ್ರೆ ಏನಾದ್ರೂ
ಪ್ರತಿದಿನ ಏನ್ ಹೇಳ್ತೀರಿ, ಐದು ಇದ್ದಾವೆ ಹೇಗೆ, ಪಂಚಭೂತಗಳು, ಪಂಚಗುಣಗಳು, ಪಂಚಕರ್ಮೇಂದ್ರಗಳು, ಪಂಚಜ್ಞಾನ ಇಂದ್ರಗಳು, ಪ್ರಾಣಾಪಾನಾದಿಗಳು ಅಂತೇಳಿ ಐದು ಇದೆ ಹಾಗೆ ಆಗಿದ್ದಿದ್ರೆ 25 ಅಂತರಾಳದಲ್ಲಿ ಮತ್ತೆ ಐದೈದು ಹೆಂಚು ಇಡಬಹುದಾಗಿತ್ತು. ಅಲ್ಲಿ ಮುಂದೆ ಹೇಳ್ತಾ ಐದೈದು ಅಂದ್ರೂ ಅನ್ಬಹುದಾಗಿತ್ತು. ಪಂಚ ವಿಭಿಹಿತಾಹ ಆ ಅಂತರಾಳದಲ್ಲಿ ಐದು ಐದು ಹೆಂಚೆಯನ್ನ ಇಡಬಹುದಾಗಿತ್ತು. ಸಮಾನ ಜಾತಿಯದಾದ, ಸಮಾನ ಸ್ವಭಾವದ್ದಾದ ಐದೈದರ ಐದು ಗುಂಪಿದ್ದರೆ ಆ 25 ನೀ ಹೇಳಿದ 25 ಇಡಬಹುದಾಗಿತ್ತು. ನಹಿ ಏಕ ನಿಬಂಧನ ಮಂತರೇನ ಅನಹುದೇಶು ಅನಹುದೇಶ ಸಂಖ್ಯಾ ನಿಂತೆ. ಎರಡು ಮೂರು ತಂದ್ರೆ ಒಂದು ಇದೆರಡೋ ಇನ್ನೂರೋ ಯಾರು ಮಾತೋ ಮಾಡಬಾರ್ದ. ಒಂದು ಇದಕ್ಕೆ ಒಂದು ಗುಣ, ಒಂದು ಜಾತಿ, ಒಂದು ಸ್ವಭಾವ, ಒಂದು ವಿಶೇಷಬೇಕು. ಅಂದ್ರೆ ಮನುಷ್ಯರನ್ನು ತೋರಿಸಬೇಕು, ಪ್ರಾಣಿಗಳು ತೋರಿಸಬೇಕು. ಹಿಂಗೆ ನಿಬಂಧನ ಅಂದ್ರೆ ಕಟ್ಟ ಒಡೆಯೋದು. ಒಂದು ಜಾತಿಗೋ, ಒಂದು ಗುಣಕ್ಕೋ, ಒಂದು ಸ್ವಭಾವಕ್ಕೋ ಕಟ್ಟಿ ಒಡೆಯದೇನಿ. ಪ್ರಕಾರವಾಗಿರೋ ವಸ್ತುಗಳಿಗೆ ಎರಡು ಮೂರು ಸಂಖ್ಯೆ ಕೊಡೋದಿಲ್ಲ. ಒಂದು ಕಟ್ಟ, ಒಂದು ಬೆಂಕಿ, ಒಂದು ಯಶ, ಒಂದು ಬೆಟ್ಟ, ನಾಲ್ಕು ಏನೇ ನಾಲ್ಕದ ಪದ ಒಂದು ಬರೋ ಬರ ನಾಲ್ಕು ಬರೋಲ್ಲ. ನಾಲ್ಕು ಹೋಗ್ತದೆ ನಾಲ್ಕು, ಈ ನಾಲ್ಕು ಅರ್ಥ ಎಂಬುದು ನಾಲ್ಕಾಗ್ಬೋದು. ಹಂಗ ಮಾಡಬಾರ್ದಪ್ಪ. ಏಕ ನಿಬಂಧನ ಅಂದ್ರೆ ಒಂದು ಇದಕ್ಕೆ ಒಂದು ಇದಕ್ಕೆ ಕಟ್ಟುವಡಿಯೋದು ಒಂದು ಇಲ್ಲದೆ ಹೋದರೆ ನಾನು ಬೇರೆ ಬೇರೆ ಜಾತಿಯಾಗಿರುವ ಬೇರೆ ಬೇರೆ ಸ್ವಭಾವದಾಗಿರುವ ಪದಾರ್ಥಗಳಿಗೆ ಎರಡು ಮೂರು ಹಾಗೆ ಅವಸ್ಥಾ ಕಲ್ಯಾಣ ಅನ್ನೋದು ಅಂತ. ಯಾಕಂದ್ರೆ ಈ ಎರಡು ಜಾತಿಗೆ ಸೇರಿಲ್ಲ ಸುಶಕ್ತಿ, ಒಂದಿದ್ದಾಗ ಇನ್ನೆರಡು ಇರೋದೂ ಇಲ್ಲ. ಮೂರು ಹಿಂಗೆ ಅವಸ್ಥೆ ಅಂತ ಸಮಾನ ದೇಶದಲ್ಲಿ ಸಮಾನ ಕಾಲದಲ್ಲಿ ಸಮಾನ ವ್ಯಕ್ತಿಗೆ ತೋರಿಸಿದ ಸಂಖ್ಯೆ ಬರುತ್ತೆ. ಇಲ್ಲೂ ಹೇಳ್ತೀವಿ ಎಷ್ಟೇ ಇದೆ ಕನಸು ಇದೆ, ಇಲ್ಲದ ಕನಸು ಇವರು ಹೆಚ್ಚೇ ಎರಡಾಗತ್ತ. ಏನು ಅವಸ್ಥೆ ಆಗ್ತದೆ ಅಂದ್ರೆ ಸುಶಕ್ತಿಯಲ್ಲಿ ಏನಿದೆ ಅವಸ್ಥೆ, ಏನೋ ತೋರ್ಕೊಳ್ಳೋದು ಅಂತ ನಡ್ಕೊಳ್ತೀವಿ. ಹೊಸ ಲಕ್ಷ ಏನ್ ತಿಳ್ಕೊಳ್ತಾ ಇಲ್ಲ, ಏನ್ ತಿಳ್ಕೊಳ್ಳ. ಅಚೌಚ್ಛೇದ ಅಚೌಚ್ಛೇದ ಈ ರೀತಿ ಎನ್ನಬಹುದು. ಇವಾಗ ಇದು ನಿಯಮ ತೋರಿಸಿ ಇದರಿಂದ ಆಗಲ್ಲ ನನಗೆ ಅಕಸ್ಮಾತ್ ಅವನಿಗೆ ಸಾಧ್ಯ. ಈಗ ಎನ್ನಬಹುದು ನೀನು ಪಂಚವಿಂಶತಿ ಸಂಖ್ಯೆವಾ ಪಂಚವಿಂಶತಿ ಸಂಖ್ಯೆವಾ ಅವಯವ ದ್ವಾರೇಣ ಲಕ್ಷ್ಯತೆ ಅವಯವ ದ್ವಾರೇಣ ಲಕ್ಷ್ಯತೆ ವರ್ಷಾಣಿ ನವವರ್ಷಕರು ದ್ವಾದಶವಾರ್ಷಿ ಇಪ್ಪತ್ತೈದು ಸಂಖ್ಯೆಯನ್ನೇ ಅವಯವ ಅಂದ್ರೆ 25 ಏನೇನಿದೆಯೋ ಅದು ಅವಯವ ಮೂಲ ಪ್ರಕೃತಿ ಒಂದು ಅವಯವ ಹೀಗೆ ಅವಯವ ಇದರಿಂದ ಮೂಲಕವಾಗಿ ಆ 25 ರಕ್ಷಿಸ್ತಾಯಿದೆ ಅಂತ ಈ ರೀತಿ ಅನ್ನೋದಾಗ ನಾವು ಏನಕ್ಕೆ ಒಂದು ದೃಷ್ಟ ಅಂತ ದೇವೆಯಿಂದ 11 ಮಳೆ ಬರೆಸಿಲ್ಲ ಅಂತ ಹೇಳಕ್ಕೆ ಏನ್ ಮಾಡಿದಾರೆ ಪಂಚ ಸಪ್ತ ವರ್ಷ ಅಂದ್ರೆ ನವವರ್ಷ ಅಂತ ಮಹಾವರ್ಷಾಗ ಮಳೆ ಸುರಿಸಿಲ್ಲ ಯಾರೋ ಶತಕರು ಮಹಾಮಗಿ ನಾಚೆಯೋ ದೇವಿಯಿಂದ ಒಮ್ಮೆ 12 ಕಾಲ ಮಳೆ ಬರ್ತಿಲ್ಲ. ಅದನ್ನು ಹೇಗೆ ಹೇಳಿದಾರೆ ಒಂದು 5 7 ಮಾಡಿದ್ದಾರೆ 5 ಮತ್ತು 7 ಕೂಡಿದ್ರೆ 12 ಈ 12 ಮಳೆ ಬರಲಿಲ್ಲ ಅನ್ನುವಂತಹ ಒಂದು ಕಥೆಯನ್ನ 5 7 ಮಾಡಿಸಿದ್ಗೆ ಬೇರೆ ಬೇರೆ ಹೆಚ್ಚೆ ಕೂದಿ 12 ಮಾಡಿದ್ರು ಅಂದ್ರೆ ಇದು 1 1 7 ಇದು 16 ಇರ್ಬೋದು. ಮತ್ತೆ 21 ಆಯ್ತು ಇಲ್ವಾ ಮತ್ತೆ ಇದೇ ಅಂತ ಮತ್ತೆ ಬದಲಾದ ಅಂತ ಅಂತೀನಿ ಅಂತೀನಿ ಅಂದ್ರೆ ಅಂದ್ರೆ 12 ಮಳೆ ಬರಲಿಲ್ಲ ಅಂತ ಕಥೆಯನ್ನು ಹೇಳೋದಕ್ಕೆ 5 7 ದೇವಿಯಿಂದ ಮಳೆ ಕೊಡಲಿಲ್ಲ ಹೇಳಿ ಈ ರೀತಿ ಹೇಳುವ ಹಾಗೇನೇ ಹೇಳ್ಬಹುದಲ್ಲ ಅಂತೀನಿ ಅಂದ್ರೆ ಅದು ಕೂಡ ಹೊಂದಲ್ಲ ಅಂತ ಇದೆ. ಯಾಕೆ ಅಯಮೇವ ಲಕ್ಷ್ಯ ದೋಷ ಅಯಮೇವ ಲಕ್ಷ್ಯ ದೋಷ ಲಕ್ಷಣಾ ಆಶ್ರೇಣೀಯ ಸ್ಯಾತ್ ಈ ದೊಡ್ಡ ದೋಷ
ಈ ಪಿಚ್ಚಿನಲ್ಲಿ ಸಾಂಖ್ಯ ಪಕ್ಷದಲ್ಲಿ ಇದೇ ದಿವಸ ಯಾವ ದಿವಸ ಚಾರ್ಜ್ ಬಂದ್ಬಿಟ್ಟು ಲಕ್ಷಣ ತಗೋಬೇಕು. ಲಕ್ಷ ಅಂದ್ರೆ ಗುರುತು, ಗುರುತಿನಿಂದ ಅದನ್ನ ಮಾಡ್ಕೋಬೇಕೆ ಹೊರತು ಇದಾಗೋದಿಲ್ಲ. ಅನ್ಕೊಂಡ್ರೆ ಮುಂದೆ ಇರಬೇಕು ಅಂತ ಎರಡು ಅವಯವದಿಂದ ಅವಯವನ ತಿಳಿಸುವುದು ಲಕ್ಷಣ, ಇಚ್ಛಾರ್ಥವು ಹೊಂದುವಾಗ ಲಕ್ಷಣ ಸೂಚಿಸುವುದು ಇತ್ತಾರ. ಅವಯವದಿಂದ ಅವಯವಿ ಹೇಳ್ಬೇಕಲ್ಲ, 25 ಅಂತ ಅವಯವಿ, ಇದು 1 7 ಇದೆಲ್ಲ ಅವಯವದಿಂದ ಅವಯವಿ ಹೇಳ್ತೀನಿ ಅಂತ ಅನ್ನೋದು ದೋಷ ಅಂತ, ಹೊಂದೋದಿಲ್ಲ ಅಂತ. ಲಕ್ಷಣೆಯನ್ನು ಆಶ್ರಯಿಸಿಕೊಳ್ಳೋದು ಅಂತ ಏನಿದೆ ಇದೇ ಈ ಪಕ್ಕದಲ್ಲಿ ಲಕ್ಷಣ. ಹೀಗಾಗಿ ಸಮಾನ ಜಾತಿತ್ವ ಇಲ್ಲ, ಐದು ಇವೆಲ್ಲ ಅಲ್ಲಿ ಪರಶ್ಚಾತ್ರ ಪಂಚಶಬ್ದ ಪರಶ್ಚಾತ್ರ ಪಂಚಶಬ್ದ ಜನಶಬ್ದೇನ ಸಮಸ್ತ ಜನಶಬ್ದೇನ ಸಮಸ್ತ ಅಂತ ಜನಾಹ ಇದೆ ಪಂಚ ಜನಾಹ ಒಂದು ಪಂಚ ಆಗಿಲ್ಲ ಪರಶ್ಚ ಪಂಚ ಮುಂದಿನ ಪಂಚಶಬ್ದ ಇದೆಯಲ್ಲ ಅದು ಜನಶಬ್ದೇನ ಸಮಾಸ ಆಗಿದೆ. ಎಷ್ಟಿನ ಪಂಚ ಪಂಚ ಜನ ಒಂದು ಹೊರಟು ಎಷ್ಟಿನ ಪಂಚ ಪಂಚ ಜನಾಹ ಅಂತ ಸಾಲ ಪಂಚ ಪಂಚ ಜನಾಹ ಅಂತ ಸಾಲ ಮತ್ತೇನ ಜನಶಬ್ದಗಳನ್ನೇ ಸಮಾಸ ಆಗಿದೆ ಮುಂದಿನ ಪಂಚಶಬ್ದ ಹಿಂದಿನ ಪಂಚ ಇದೆ ಒಂದೇದು ಹೇಳಿದ್ರೆ ಪಂಚ ಪಂಚ ಅಂತಿದೆ ಪಂಚ ಎಂಟು ಪಂಚ ಮಾಡ್ಬೋದಾಗಿತ್ತು. ಪರಶ್ಚ ಪಂಚಶಬ್ದ ಅಂತ ಮುಂದಿರುವಂತಹ ಪಂಚಶಬ್ದವು ಜನಶಬ್ದಗಳನ್ನೇ ಸಮಾಸವಾಗಿದೆ ಸಮಸ್ತವಾಗಿದೆ ಪಂಚಜ ಅಷ್ಟೇ ಅಲ್ಲ ಅದು ಸರ್ವಾಂಗ ಅರ್ಥ ಇದು ಆದ್ಯುತ ಅರ್ಥ ಪಂಚ ಪಂಚ ಅಂತ ಪಾರ್ಥ ಅರ್ಥ ಇದು ಪಂಚ ಜನ ಪಂಚಾನಂತ ಮಾತಾನ ಎಂತ ಎತ್ತಿ ಪಂಚಾನಂತ ಪಂಚ ಜನಾನಾಂ ಪಂಚ ಜನಾನಾಂ ಇದು ಪಂಚ ಜನಾನಾಂ ಪಂಚ ಜನ ಅನ್ನೋದು ಸರ್ವಾಂಗ ಅರ್ಥ ಪಂಚ ಜನ ಅಂತೂ ಅರ್ಥ ಪಂಚ ಜನಾನಂದ ಇದು ಆದ್ಯದ ಅರ್ಥ ಅದು ಪಂಚ ಅನ್ನೋದು ಎರಡು ಸರ್ವಾಂಗ ಅರ್ಥ ಯಾವರಿಗೂ ಸರ್ವಾಂಗ ಅರ್ಥ ನಾ ಮಾತ್ರ ಬರದ ಅರ್ಥ ಪಾರಿಭಾಷಿಕೇನ ಸ್ವರೇಣ ಏಕಬದ್ಧತ್ವ ನಿಶ್ಚಯ ಪಾರಿಭಾಷಿಕ ಸ್ವರ ಅಂದ್ರೆ ನಿತ್ಯ ಜನ ಸಮಾಸ ಮಾಡಕ್ಕೆ ಬಹುಳಿ ಹಿಂತೋದ ಅರ್ಥ ಬರಬೇಕು ಅಂತ ಈಗ ಪಂಚ ಜನ ಯಸ್ಮಿನ್ ಸ್ವಯಂ ಪಂಚ ಜನ ವಿವಿಧ ಜನ ಅಂತ ಯಾವ ಒಂದು ಇದ್ರಲ್ಲಿ ಇದು ಗುರುತಾಗ್ತಾರೋ ಪಂಚ ಜನರು ಪಂಚ ಜನರು ಅಂತ ಒಂದು ಜನಾಂಗ ಅದನ್ನು ಗುರುತಿಸ್ತಾ ಇದೆ ಸಪ್ತ ಚೇರ ಶ್ರೇಷ್ಠ ಸಪ್ತ ಸಂವಿಧಾನ ಪಂಚ ಜನ ಎಷ್ಟು ಸೇ ಪಂಚ ಜನ ಪಾದಭಾಷಿಸುವೇನು ಈ ಶುಕ್ರಯುಜಿ ವೇದಕ್ಕೆ ಒಂದು ಸ್ವರವನ್ನು ಒಂದು ಗ್ರಂಥ ಇದೆ ಭಾಷಿಕ ಸ್ವರ ಅಂತ ಗ್ರಂಥ ಅದು ಅಲ್ಲಿ ಪದಗಳ ಸ್ವರವನ್ನೆಲ್ಲ ಹೇಳ್ಕೊಂಡಿದ್ದಾರೆ ಅಲ್ಲಿ ಏಕಪದ ಅಂತ ಗೊತ್ತಾಗ್ತಾ ಇದೆ ಯಾವುದೋ ಪಂಚಜನಾನ ಪದ ಪಂಚಜನಾನ ಪದ ಏಕಪದವಾಗಿ ಗೊತ್ತಾಗ್ತಿರ್ಬೇಕಾದ್ರೆ ಪಂಚಜನರು ಒಂದು ಸಂಖ್ಯೆ ಆಯ್ತು ಪಂಚ ಪಂಚಜನರು ಪ್ರತಿ ಪಂಚಜನರು ನಿರ್ಜನ ಇದ್ದಾರೆ ಅಷ್ಟೇ ಸಪ್ತ ಋಷಿಗಳು ನಿರ್ಜನ ಇದ್ದಾರೆ ಕೃಷ್ಣ ಹೊರತು 49 ಸಪ್ತ ಋಷಿಗಳು ಸಪ್ತ ಋಷಿಯ ಸಪ್ತ ಅಂದ್ರೆ 49 ಕೆಲಸ ಮಾಡ್ತೀಯಾ ಒಳ್ಳೊಳ್ಳೆ ಪಾರಿಭಾಷಿಕ ಸ್ವರ ಅಂತ ಇದು ಮೂರು ಟಿಪ್ಪಣಿಗಳು ನೋಡು ಈ ಮಂತ್ರದಲ್ಲಿ ಮೊದಲನೇ ಪಂಚಶಬ್ದವು ಆದ್ಯದ ಅರ್ಥ ಎರಡನೇದು ಸರ್ವಾಂಗದ ಅರ್ಥ ಜನಶಬ್ದವು ಅಂತೋದ ಅರ್ಥ ಅಂತ ಜನ ಅಂತ ಅಂತೋದ ಅರ್ಥ ಆದ್ದರಿಂದ ಎರಡನೇ ಪಂಚಶಬ್ದವು ಜನಶಬ್ದವು ಸೇರಿ ಸಮಾಸವಾಗದಿದ್ದರೆ ಕೊನೆಯ ಆಕಾರ ಉದಾತ್ತವು ಪಕ್ಕದ್ದೆಲ್ಲವೂ ಉದಾತ್ತ ಆಗಲು ಕಾರಣವಿಲ್ಲ ಪಂಚ ಜ ನಾ ಆಯ್ದಿಲ್ಲ ಅದು ಉದಾತ್ತ ಆಗಿ ಅಂದಾತ ಆಗಬಾರಲ್ಲ ಬೇರೆ ಬೇರೆ ಆಗಿದೆ ಪಂಚ ಪಂಚ ಜನ ಅಂತ ಆಗ್ತಿದ್ದಾವೆ ಪಂಚ ಪಂಚ ಜನ ಅಂತ ಆಗ್ತಿದ್ದವು ಸಮಾಸವು ಮಾತ್ರ ಅಂತೋದಾತ್ತ ಆಗುತ್ತದೆ ಎಂಬ ಸೂತ್ರವಿದೆ ಯಾವ ವರ್ಣವು ಸ್ವಲಿತವೆಂದು ಅಥವಾ ಉದಾತ್ತವೆಂದಿದೆಯೋ ಅದನ್ನು ಬಿಟ್ಟು ಮಿಕ್ಕದ್ದೆಲ್ಲವೂ ಅನುದಾತ್ತವಾಗುವುದು ಸೂತ್ರವಿದೆ ಅನುದಾತ್ತಂ ಪದಮೇಕ ವರ್ಧಂ ಅಂತ ಒಂದು ಸೂತ್ರ ಒಂದು ಪದದಲ್ಲಿ ಒಂದು ಅಕ್ಷರ ಬಿಟ್ಟು ಬಾಕಿದೆಲ್ಲ ಅನುದಾತ್ತ ಇರುತ್ತೆ ಎರಡು ಅನುದಾತ್ತ ಇರಲ್ಲ ಅದು ಎಕ್ಸೆಪ್ಷನ್ ಬೃಹಸ್ಪತಿ ಬೃಹಸ್ಪತಿ ಅದಕ್ಕೆಲ್ಲ ಎರಡೆರಡು ಉದಾತ್ತ ಇದೆ ಸಾಮಾನ್ಯ 199.9 ಪದಗಳಿಗೆ ಒಂದೇ ಉದಾತ್ತ ಇರೋದು ಎರಡು ಮೂರು ಉದಾತ್ತ ಇರಲ್ಲ
ಚತುರ್ಥ ಬ್ರಾಹ್ಮಣ ಸರ್ವವನ್ನು ವಿಧಾನ ಮಾಡುವ ಭಾಷಿಕ ಎಂಬ ಗ್ರಂಥದಲ್ಲಿ ತೋವಾ ಎಂಬ ಸೂಕ್ತವಿದೆ. ಮುಂತ ದಿಶೆಯಲ್ಲಿ ಸತತವಾಗಲಿ ಅನುದಾತ್ವಾಗಲಿ ಇದ್ದರೆ ಅದು ಬ್ರಾಹ್ಮಣ ದಿಶೆಯಲ್ಲಿ ಉದಾತ್ವಾಗುತ್ತದೆ ಎಂದು ಅದರ ಅರ್ಥ. ಇದರ ಕೊನೆಯ ನಕಾರದ ಮೇಲಿನ ಅಕಾರಕ್ಕಿಂತ ಮೊದಲ ಉದಾತ್ತಗಳೆಲ್ಲ ಬ್ರಾಹ್ಮಣ ಉದಾತ್ತವಾಗಬೇಕಾಗಿ ಉದಾತ್ತಮ ಎಂಬ ಸೂಕ್ತಿಯಿಂದ ಅನಂತವಾದ ಮತ್ತೊಂದಕ್ಕೆ ಸೇರಿ ಉದಾತ್ತಕ್ಕೆ ಅನುದಾತ್ತವಾಗುವುದಾದ್ದರಿಂದ ಆಕಾಶಿಷ್ಟ ಎಂಬುದನ್ನು ಸೇರಿ ಉಚ್ಚರಿಸುವುದರಿಂದ ಉದಾತ್ತವಾದ ಅಕಾರವು ಅನುದಾತ್ತವಾಯಿತು. ಅಂಕೋದಾತ್ತ ಸ್ವರವೇ ಪಾರಿಭಾಷಿಕ ಸ್ವರವು ಎಂಬ ವ್ಯಾಖ್ಯಾನ ಸರಿಯಲ್ಲ. ಈ ಪಾರಿಭಾಷಿಕ ಸ್ವರದಿಂದ ಒಂದೇ ಪದವೆಂದು ನಿಶ್ಚಯವಾಗುತ್ತದೆ. ನಾನು ಹೇಳಿದಷ್ಟು ಅನುಮಾನ ಪಡೆದಿರುತ್ತಾನೆ. ಅರ್ಥ ಆಯ್ತಾ? ಇಲ್ಲಿ ಪಂಚ ಜನಾಹ ಅನ್ನೋದು ಒಂದು ಪದ, ಪಂಚ ಒಂದು ಪದ. ಪ್ರಯೋಗಾಂತರ ಇದು ನಮ್ಮ ದೇಶದಲ್ಲಿ ಗೊತ್ತಾರ ಪ್ರಯೋಗಾಂತರ ಅಂದ್ರೆ ಚೈತ್ಯ ಸಂಹಿತೆಯಲ್ಲಿ ಅಲ್ಲಿ ಒಂದು ವಾಕ್ಯ ಇದೆ. ಪ್ರಶಿಯಲ್ಲ ಉಚ್ಚಾರ ಮಾಡ್ತೀವಿ ಹೊರತು ಒಂದಾತ್ವನ್ನ ಬಿಡಿಸಿದ್ರೆ ಪಂಚ ಜನ ಅದೇ ಐಕಪದ್ಯ ಅಂದ್ರೆ ಏಕಪದ್ಯ ಭಾವ ಐಕಪದ್ಯ ಒಂದೇ ಪದವಾಗಿದ್ದು ಐಕಸ್ವದ್ಯ ಒಂದೇ ಸರ ಅಂದಾರ್ಥ ಒಂದೇ ಸರವಾಗಿದ್ದು ಈಗ ಭಕ್ತ ಒಂದು ಅಕ್ಷಿಸಿ ಒಂದು ಭಕ್ತಿ ಪಂಚಾಗ ಒಂದು ಭಕ್ತಿ ಅಲ್ಲ ಪಂಚ ಜನ ಶಕ್ತಿಭೂತ ಒಂದೇ ವೃತ್ತಿಯಾಗಿ ಬರುತ್ತಿರುವುದರಿಂದ ಅಲ್ಲಿ ಅಂತೋದಾರ್ಥ ಇದು ಸ್ವರ ವಿಚಾರ ವೈದಿಕ ಸ್ವರ ವಿಚಾರ ಇದು ಸ್ವಲ್ಪ ದುಷ್ಟ ಇನ್ನೂ ಯಾಕೆ ಕೇಳಿಸ್ಕೊಂಡು ಹೋಗಿ ಶಾಪಿ ಏನು ಹೆಚ್ಚಿಗೆ ಮಾಡ್ಕೊಂಡು ಸಮಶ್ಚತ್ವಾಚರ ವೀಕ್ಷಾ ಪಂಚ ಪಂಚ ಇದೆ ಪಂಚ ಪಂಚ ಮಾಡೋದಲ್ಲ ಸಮರ್ಥವಾದ ಮುಂದಿಂದು ಪಂಚ ಜನ ದಿನ ದಿನ ಭಿಕ್ಷ ಮೂರು ಮೂರು ಉಪಕರಣ ಅಂದ್ರೆ ಭಿಕ್ಷ ಆಗುತ್ತೆ ದೇವನ ಅಭಿಕ್ಷ ಈ ಭಿಕ್ಷ ಅಲ್ಲ ಇದು ಸಮರ್ಥವಾಗಿದೆ ಯಾವ್ದು ಮುಂದಿನ ಪಂಚ ಪದ ಜನಶತ್ರ ಸಮಾಸ ಆಗಿರೋದ್ರಿಂದ ಪಂಚ ಭಿಕ್ಷೆ ಇಲ್ಲ ಭಿಕ್ಷೆ ಆಗ್ಬೇಕು ಅಷ್ಟೇ ಇರ್ಬೇಕು ಹಿಂದಿನ ಪದ ಎಷ್ಟಿದ್ಯೋ ಅಷ್ಟೇ ನೇತಿ ನೇತಿ ಭಿಕ್ಷ ದಿನಂ ದಿನಂ ಭಿಕ್ಷ ಒಂದೇ ಪದವನ್ನೇ ಎರಡು ಸಲ ಅಷ್ಟೇ ಉಚ್ಚಾರಣೆ ಮಾಡಿದ್ರೆ ಭಿಕ್ಷೆ ಆಗುತ್ತೆ ಪಂಚ ಪಂಚ ಅಂತ ಹೇಳ್ತಾ ಇಲ್ಲ ಪಂಚ ಅದು ಸಮಸ್ತ ಪದವಾದದ್ದಾದ್ರಿಂದ ಅದು ಭಿಕ್ಷೆ ಅಲ್ಲ ಭಿಕ್ಷ ಅಂದ್ರೆ ಒಂದನ್ನೇ ಎರಡು ಸಲ ಉಚ್ಚಾರಣೆ ಮಾಡಿದ್ರೆ ಭಿಕ್ಷ ಅಲ್ಲ ಪಂಚ ಪಂಚ ಅಂತ ಭಿಕ್ಷೆ ಮಾಡ್ಕೊಳಕ್ ಹೋಗ್ಬೇಡಿ ನಜ ಪಂಚಕ ದ್ವಯ ಗ್ರಹಣಂ ಪಂಚ ಪಂಚ ಇದೆ ಪಂಚಕ ದ್ವಯ ಗ್ರಹಣಂ ಪಂಚ ಪಂಚ ಯಾವ ಏಳೈದು ತಗೊಳ್ಬೇಡ ಅಂತ ಇದ್ದಾರೆ ಪಂಚಕ ದ್ವಯ ಏಳು ಇದೊಂದೈದು ಇದೊಂದೈದು ಅಂತೇಳಿ ಪಂಚ ಪಂಚ ಅಂದ್ರೆ ಎರಡಪ್ಪ ಐದರ ಎರಡನ್ನ ತಗೊಳ್ತೀನಿ ಅಂತಲೂ ಮಾಡಬಹುದಲ್ಲ ಅಲ್ಲಿ ಐದರ ಒಂದೇ ಅದು ಪಂಚಜನರು ಪಂಚರು ಒಂದೇ ಪಂಚಸಂಖ್ಯಾ ಪರಯ ವಿಶೇಷಣ ಪಂಚಪಂಚಕ ಪಂಚಸಂಖ್ಯೆಗೆ ಆ ಪಂಚಸಂಖ್ಯೆ ಆಗಿರುವ ಒಂದಕ್ಕೆ ಹಿಂದಿರುವ ಪಂಚಸಂಖ್ಯೆಯೊಡನೆ ಆರ್ಜಿ ವಿಶೇಷವಲ್ಲ ಪಂಚಪಂಚಕ ಐದು ಐದರದ್ದು ಸಮರ್ಪಣ ಪಂಚಪಂಚಕರು ಅಂತ ಹೇಳ್ತಾ ಇಲ್ಲ ಅದು ಪಂಚ ಜನ ಸೇರಿ ಹೋಗ್ತದೆ ಅದು ಉಪಸರ್ಜನ ವಿಶೇಷಣೆಯಿಂದ ಅಸಂಯೋಗ ಅದು ಪಂಚ ಮುಂದಿನ ಪಂಚಪದ ಆ ಜನಕ್ಕೆ ಉಪಸರ್ಜನ ಉಪಸರ್ಜನ ಅಧೀನ ಉಪಸರ್ಜನ ಜನ ಎಷ್ಟೋ ಐದು ಅದು ಉಪಸರ್ಜನ ಮುಂದಿನ ಪಂಚಪದಕ್ಕೆ ಉಪಸರ್ಜನವಾಗಿರುವ ಪಂಚ ವಿಶೇಷವಾಗಿದೆ ವಿಶೇಷವಾಗಿರ್ತಕ್ಕಂಥ ಅದು ಹಿಂದಿನ ಇದಕ್ಕೆ ಸಂಯೋಗ ಆಗಲ್ಲ ಐದಕ್ಕೆ ಸಂಬಂಧ ಆಗಲ್ಲ ಎತ್ತಿನ ಪಂಚ ಅನ್ನೋದಕ್ಕೆ ಆ ಪಂಚ ಇದಾಗಲ್ಲ ಸಂಬಂಧ ಆಗಲ್ಲ
ಎರಡು ಪಂಚಕ್ಕೂ ಸಂಬಂಧ ಆಗ್ಬೇಕಾದ್ರೆ ಅದು ಬೇಸಿಸ್ ಸ್ವತಂತ್ರವಾಗಿ ಎರಡು ಪಂಚಾಯತ್ ಇರಬೇಕಾಯ್ತು. ಆ ಪಂಚಜನ ಸಮಸ್ತ ಪದವಾಗಿ ಆ ಜನಶಬ್ದಕ್ಕೆ ಉಪಸರ್ಜನವಾಗಿದೆ, ಪ್ರತೀನವಾಗಿದೆ. ನಾನು ನಾನು ಆಪದ ಪಂಚಸಂಖ್ಯಾಕಾಹ ಆಪನ್ನ ಪಂಚಸಂಖ್ಯಾಕಾಹ ಏವ ಪುನಃ ಪಂಚಸಂಖ್ಯಾಯಾಹ ಉದ್ದೇಶ್ಯಮಾನಾಹ ಪಂಚವಿಂಶತಿ ಪ್ರತ್ಯೇಷ್ಯಂತಿ ಉದ್ದೇಶ್ಯಂತೆ ಯಥಾ ಪಂಚ ಪಂಚಪೂಜ್ಯಾ ಇದೆ ಪಂಚವಿಂಶತಿ ಪೂಲಾ ಪ್ರತೀಯಂತೆ ಸುಶೀಲ ಸಮರ್ಪಣ ಆಪನ್ನ ಪಂಚಸಂಖ್ಯಾಕ ಐದೂರು ಸಂಖ್ಯೆಯನ್ನು ಹೊಂದ ಪಂಚಜನ ಅನ್ನುವ ಪಂಚಜನ ಐದೂರು ಸಂಖ್ಯೆಯನ್ನು ಹೊಂದಿದ ಮೇಲೆ ಆ ಜನರೇ ಮತ್ತೆ ಐದು ಅನ್ನೋ ಸಂಖ್ಯೆಯಿಂದ ವಿಶೇಷಗೊಳಿಸಿದ್ದಾರೆ. ಪಂಚಜನರು ಎಷ್ಟಪ್ಪ ಪಂಚಜನರು ಎಷ್ಟಪ್ಪ ಅಂತ ಹೇಳಿ ವಿಶೇಷಗೊಳಿಸಿದ್ದಾಗ ಅವರು ಐದು ಇದಾರೆ ಅಂತ ಹೇಳಿ ಹಾಗೆ ಪಂಚಜನರು ಪಂಚ ಐದು ಇದಾರೆ ಅಂತ ಹೀಗೆ ಮಾಡ್ಕೋಬೋದಲ್ಲ ಕರ್ಸನ. ಪಂಚಜನರು ಪಂಚ ಪಂಚಜನರು ಅಂತ ಒಂದಿದ್ದು ಅವರು ಐದು ಐದು ಗ್ರೂಪ್ ಇದ್ದಾರೆ, ಯಾಕೆ ಮಾಡ್ಕೋಬಾರದು ಅಂತ ರೂಪಿಸಿ ನೋಡು. ಆಪನ್ನ ಪಂಚಸಂಖ್ಯಾಗ ಆಪನ್ನ ಅಂದ್ರೆ ಪಡ್ಕೊಂಡದ್ದಾದ ಪಂಚಸಂಖ್ಯೆಯನ್ನು ಹೊಂದಿದ್ದಾದ ಉದಾಹರಣೆ ಕೊಡ್ತಾನೆ ನಿಮಗೆ, ಆಮೇಲೆ ಸ್ಪಷ್ಟ ಆಗತ್ತೆ. ಅವನೇ ಕೊಡ್ತಾನೆ. ಒಂದು ಪೆಂಡಿ ಇದೆ, ಹುಲ್ಲಿನ ಪೆಂಡಿ. ಒಂದೊಂದು ಹುಲ್ಲಿನ ಪೆಂಡಿನಲ್ಲೂ ಐದು ಸಣ್ಣ ಸಣ್ಣ ಶಿವನಿದೆ. ಸಣ್ಣ ಸಣ್ಣ ಪೆಂಡಿನ ಐದು ಸೇರಿಸಿ ಒಂದು ಪೆಂಡಿ ಕಟ್ಟಿದ್ದಾರೆ. ಪಂಚಪೂಲ್ಯ ಪಂಚಸಂತಿ ಪಂಚ ಪಂಚಪೂಲ್ಯ ಸಂತಿ ಪಂಚಪೂಲ್ಯ ಪೂಲಿನೇ ಪಿಂಡಿ. ದಪ್ಪ ಇದು ಇಷ್ಟಪ್ಪ ಪೆಂಡಿ ಕಟ್ಟಿದ್ದಾನೆ. ಐದು ಐದು ಕಟ್ಟಿದೆ, ಐದು ಕಟ್ಟು ಸೇರಿ ಒಂದು ಪೆಂಡಿ ಮಾಡಿದ್ದಾನೆ. ಅದರಲ್ಲಿ ಐದು ಇದೆ ಮಾಡೋ ಹಾಗೇನೆ ಮುಂಚೆ ಜನರು ಮಾಡ್ಕೊಡಿ, ಒಂದು ಐದು ಒಂದು ಮಾಡ್ಕೊಬಿಡಿ. ಪಂಚಜನರು ಒಂದು ಮಾಡಿದ್ರೆ ಆಪನ್ನ ಪಂಚಸಂಖ್ಯಾಕಾಹ ಜನಾಹ ಐದು ಒಂದು ಸಂಖ್ಯೆಯನ್ನು ಪಡ್ಕೊಂಡಂತಹ ಜನರೇ ಮತ್ತೆ ಪಂಚಸಂಖ್ಯೆಯಿಂದ ವಿಶೇಷಗೊಳಿಸಿದ್ದಾದಾಗ ಇಪ್ಪತ್ತೈದು ಅಂತೇಳಿ ಪದಿವನ್ನ ಉಂಟು ಮಾಡೋದು ಅಂತ ಆಗತ್ತಲ್ಲ. ಹೇಗೆ ಅಂದ್ರೆ ಈಗ ಪಂಚ ಪಂಚಪೂಲ್ಯ ಪಂಚಪೂಲಿಗಳು ಐದಿದೆ, ಪೂಲಿನ ಪೆಂಡಿ ಹುಲ್ಲಿನ ಐದು ಪೆಂಡಿ ಐದಿದೆ ಅಂತಂದ್ರೆ ಅವಾಗ ಪಂಚಮಿ ಪೂಲ ಇಪ್ಪತ್ತೈದು ಪೆಂಡಿ ಒಟ್ಟು ಎಷ್ಟಾಯ್ತು? ಇಪ್ಪತ್ತೆರಡು ಪೆಂಡಿ ಸಣ್ಣ ಹತ್ತು ರೂಪಾಯಿ, ಒಂದೊಂದು ಐದೈದಿದೆ, ಇಪ್ಪತ್ತೈದಿದೆ, ಇನ್ನೂರೈವತ್ತು, ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಒಂದು ಇನ್ನೂರೈವತ್ತು ರೂಪಾಯಿ ಕೊಡುತ್ತೆ. ಈ ರೀತಿ ಪಂಚಮಿ ಪೂಲ ಅಂತೇಳಿ ತೋರೋದು ಈ ರೀತಿ ಗೊತ್ತಾಗತ್ತಲ್ಲ, ಹಾಗೆ ಇಲ್ಲೂ ಮಾಡ್ಕೋಬಹುದಲ್ಲ ಅಂತಂದ ಹಾಗಾಗಿ ಬರೋಲ್ಲ ಅಂತ. ಆ ಪಂಚಪುರಿ ಗಿಟ್ಟ ಅಂತ ಪಂಚಜನ ಯುಕ್ತಂ ಯತ್ ಪಂಚಪುರಿ ಸದಸ್ಯ ಮಹಾಹಾರ ಅಭಿಪ್ರಾಯ ಇದೆ. ಕತಿ ಕತಿ ಇತಿ ಸತ್ಯಾಂ ಭೇದಾಕಾಂಕ್ಷಾಯ ಪಂಚ ಪಂಚಪೂಲ್ಯ ವಿಶೇಷ ವಿಶೇಷ ಈ ಪಂಚಜನರು ಸಮಾಸ ಸಮಾಹಾರದಿಂದ ಇಲ್ಲ, ಪಂಚಜನರು ಸಂಜ್ಞೆ ಅದು ಎಲ್ಲಿ ಕರೆಕ್ಟು ನೀನು ಹೇಳ್ತಾ ಇರೋ ದೃಷ್ಟಾಂತದಲ್ಲಿ ಪಂಚಪೂಲಿ ಶಬ್ದವು ಸಮಾಹಾರ ಅಭಿಪ್ರಾಯದಿಂದ ಸಮಾಹಾರದಿಂದ ಪಂಚಾನಾಂ ಪೂಲೀನಾಂ ಸಮಾಹಾರ ಪಂಚಪೂಲಿ ಪಂಚಪೂಲ್ಯ ಕತಿ ಪಂಚಸಂತಿ ಅಲ್ಲಿ ಮಾತುಕೋದು ಯುಕ್ತ ಮನೆ ಅಲ್ಲಿ ನ್ಯಾಯ ಸರಿಯಾಗಿದೆ. ಸಮಾಹಾರ ದ್ವಂದ್ವಾಭಿಪ್ರಾಯದಿಂದ ಕೂಡಿದ್ದಾಗಿರೋದ್ರಿಂದ ಯಾವುದೋ ಆ ಪಂಚಪೂಲಿ ಶಬ್ದವು ಎಷ್ಟು ಅಂತ ಬಂದಾಗ ಕೂತಿದೆ ಪಂಚಪೂಲಿ ಎಷ್ಟಿಯಪ್ಪ ಭೀವಾಕಾಂಕ್ಷೆ ಉಂಟಾದಾಗ ಪಂಚ ಪಂಚಪೂಜ್ಯ ಹೋ ಅಂತ ಹೇಳ್ತಾರೆ. ಕಟ್ಟು ಎಷ್ಟಿದೆಯಪ್ಪ ಸ್ವಾಮಿ ಪಂಚ ಪಂಚಪೂಜ್ಯ ಹೋ ಅಂತಾರೆ. ಅಲ್ಲ ಹೊಂದತ್ತೆ ಅಂದ್ರು ಸಮಾಹಾರ ಅಭಿಪ್ರಾಯ. ಇಹತು ಪಂಚಜನ ಇದೆ ಅದಿದೇವ ಭೇದೋ ಭೇದೋಪಾದಾನ ಪ್ರತಿ ಅಸತ್ಯಾಂ ಭೇದಾಕಾಂಕ್ಷಾಯ ಪಂಚ ಪಂಚಜನ ವಿಶೇಷ ಭವೇತ್ ಪಂಚ ಪಂಚಜನ ವಿಶೇಷ ಅಷ್ಟಾಂಗದಲ್ಲಿ ಪಂಚಜನರು ಅಂತೇಳಿ ಆರಂಭದಲ್ಲೇ ಐದು ಜನರು ಪಂಚಜನರು ಸೀಮಾ ಆಗಿದೆ. ಈ ಪಂಚಜನರು ಅಂತ ಪಂಚಜನರು ತೀರ್ಮಾನ ಆಗಿರೋರು ಮಾಡ್ತೀವಿ ಆದಿತ್ಯ ಆರಂಭದಿಂದಲೇ ಲಕ್ಷ ಆರಂಭದಿಂದಲೇ
ವೈಂಕ್ಯದೇವರು ಒಂದ್ಸಲ ಭೇದವನ್ನು ತೆಗೆದುಕೊಂಡು ಬಿಟ್ಟು ಬಿಟ್ಟಿದೆ. ದೇವ ಮಂತ್ರ ಕುದುರ ಗಂಧರ್ವ ಅಥವಾ ನಿಷಾದ ಪಂಚಮ ಅಂತ ಮಾಡ್ಕೊಳ್ಳಿ ಸರಿದ್ದಾರೆ. ಆರಂಭದಿಂದಲೇ ಭೇದವನ್ನು ತೆಗೆದುಕೊಂಡಿರೋದ್ರಿಂದ ಅವ್ರು ಎಷ್ಟು ಅನ್ನುವಂತಹ ಈ ರೀತಿ ಭೇದಾಕಾಂಕ್ಷೆ ಮತ್ತೆ ಬರೋದೇ ಇಲ್ಲ. ಸುತ್ತಾಮ್ ಭೇದಾಕಾಂಕ ಪಂಚಜನು ಪಂಚಪಾಂಡವರು ಅಂತ ಗೊತ್ತಾದ್ಮೇಲೆ ಎಷ್ಟು ಋಷಿಗಳಪ್ಪ ಸಪ್ತ ಋಷಿಗಳು ಅಂತ ಹೇಳಿ ಗೊತ್ತಾದ್ಮೇಲೆ ಎಷ್ಟು ಋಷಿಗಳು ಗೊತ್ತಾಗ ಬರಲ್ಲ. ಆರಂಭದಲ್ಲಿಯೇ ಭೇದದ ಆಕಾಂಕ್ಷೆ ಬಂದಾಗ್ಬಿಟ್ಟಿರೋದ್ರಿಂದ ಮತ್ತೆ ಕತಿ ಎನ್ನುವಂತಹ ಆಕಾಂಕ್ಷೆ ಬರೋದೇ ಇಲ್ಲ. ಅಸತ್ಯಂ ಭೇದಾಕಾಂಕ್ಷೆ ಭೇದಾಕಾಂಕ್ಷೆ ಬರದೇ ಇದ್ಮೇಲೆ ಎಂತ ಪಂಚ ಜನ ಹಾಕಿರೋದಿಲ್ಲ. ಭವದಪಿ ಇದಂ ವಿಶೇಷಣ ಪಂಚಸಂಖ್ಯಾ ಭವೇತ್ ಪಂಚ ಪಂಚ ಜನ ವಿಶೇಷವಾಗತ್ತೆ ಅಂತಂದು ಪಂಚಜನಕ ವಿಶೇಷ ಬೇರೆ ವಿಶೇಷ ಆಗೋದಿಲ್ಲ. ಆ ರೀತಿಯಾಗಿ ಪಂಚಪೂರಿ ಪಂಚ ಅನ್ನೋ ಹಾಗೆ ಆಗ್ಬರೋದಿಲ್ಲ. ಪಂಚ ಐದೂರು ಸಂಖ್ಯೆ ಪಂಚಸಂಖ್ಯಾ ಸಪ್ತರ್ಷಿಗಳು ಕತಿ ಪಾಂಡವಾಹ ಪಂಚ ಪಾಂಡವಾಹ ಕತಿ ಪಂಚ ಹಾಗೆ ಇದು ವಿಶೇಷವಾಗುತ್ತಾ ಇರುವುದಾದರೂ ಐದೂರು ಸಂಖ್ಯೆ ವಿಶೇಷ ಆಗತ್ತೆ ಹೊರತು ಜನರು ವಿಶೇಷ ಆಗಲ್ಲಪ್ಪ. ಪಂಚ ಜನ ಪಂಚ ಅನ್ನುವಾಗ ಇಪ್ಪತ್ತೈದು ತತ್ವವನ್ನು ಇಟ್ಕೊಂಡು ಹಂಗಿರುವಂತಹ ವಾಕ್ಯವಲ್ಲ ಅದು. ಪಂಚಜನರು ಪಂಚರು ಅಂತ ಅಷ್ಟೇ ಅಭಿಪ್ರಾಯ ಇಟ್ಕೊಂಡು ಬಂದಂತಹ ವಾಕ್ಯಗಳನ್ನು ಪಂಚ ಜನ ಪಂಚ ಆಗಿ ಕಾಚ ಅಭಿಪ್ರಾಯ ಹೆಚ್ಚಿನ ಇದೆ. ಇವ ಆಕಾಶಿಷ್ಟ ಪ್ರದರ್ಶಿತ ಪಂಚ ಪಂಚಜನಾ ಹೆಚ್ಚಿರೋದು ಅಕಸ್ಮಾತ್ ಪಂಚ ಪಂಚಜನ ಇಪ್ಪತ್ತಿ ನೋಡ್ತೀರಿ ಅಂತಲ್ಲೋ ಇಪ್ಪತ್ತಾರು ಇದೆಯಲ್ಲ ಏನ್ ಮಾಡ್ತೀಯ ವ್ಯತಿರೇಕ ಪಂಚಶೀಲ ತತ್ವ ಅಭಿಪ್ರಾಯ ಈಗ ಹೆಚ್ಚಿರೋ ಹೆಚ್ಚಾದ ಸಂಖ್ಯೆ ಇರುವುದರಿಂದಲೂ ತತ್ವಾಭಿಪ್ರಾಯದಿಂದ ಆ ವಾಕ್ಯ ಬಂದದ್ದಲ್ಲ. ಹೆಚ್ಚಿನ ಪಂಚ ಪಂಚಜನ ವಾಕ್ಯ ಇಪ್ಪತ್ತೈದು ಅನ್ನೋ ಅಭಿಪ್ರಾಯಕ್ಕೆ ಬಂದದ್ದಲ್ಲ. ಅತಿರೇಕ ಹೆಚ್ಚಾದಂತಹ ಸಂಖ್ಯೆ ಇಲ್ಲದಲ್ಲಿರುವುದರಿಂದ ಅದು ಅತಿರೇಕೋ ಹಿ ಭವತಿ ಆತ್ಮ ನೀವು ಆತ್ಮ ಇಪ್ಪತ್ತಿ ಸೇರಾಯ್ತು ಆತ್ಮ ಮತ್ತು ಆಕಾಶ ಅನ್ನೋ ಏಳು ಶಬ್ದದಿಂದ ಇಪ್ಪತ್ತಿ ಸಂಖ್ಯೆಗಿಂತ ಹೆಚ್ಚಾಗಿ ಇಲ್ಲಿ ಇರುತ್ತದೆ. ಆದ್ರಿಂದ ನಿಮ್ದೆ ಇಲ್ಲಿ ಹೇಳ್ತಾ ಇಲ್ಲ, ನಿಮ್ ವಿಚಾರ ಗೊತ್ತೇ ಇಲ್ಲ, ಅದರ ಪರಾಮರ್ಶೆ ಅಂದ್ರೆ ಅಲ್ಲ. ಹಾಗಾಗಿ ನಿಮ್ದನ್ನ ಇಲ್ಲಿ ತಗೊಂಡ್ರೆ ತೋರ್ಸಕ್ ಹೋಗ್ಬೇಡಿ. ಆತ್ಮತಾವಧಿಹ ಪ್ರತಿಷ್ಠಾಂ ಪ್ರತಿ ಆಧಾರತ್ವ ನಿರ್ದಿಷ್ಟ. ತಾವ ಮೊಟ್ಟ ಮೊದಲಾಗಿ ಆತ್ಮ ಅನ್ನುವಂತ ಪದ ಇದೆಯಲ್ಲ ಇಲ್ಲಿ ಈ ಮಂತ್ರದಲ್ಲಿ ಆತ್ಮ ಅನ್ನೋ ಪದ ಪ್ರತಿಷ್ಠಾಂಪತಿ ಆಧಾರಲ್ಲ ಆ ಪ್ರತಿಷ್ಠೆ ಆಧಾರವಾಗಿದ್ದಾನೆ. ಎಷ್ಟಿನ್ ಆಕಾಶ ಪ್ರತಿ ಆಕಾಶ ಪ್ರತಿ ಪರಮಾತ್ಮ ಆಕಾಶಿಸಿದ್ದು ಆಕಾಶವು ಯಾವುದ್ರಲ್ಲಿ ಇದಾರು ಅಂತ ಹೇಳಿ ಯಾವುದ್ರಲ್ಲಿ ಯಾವ ಆತ್ಮದಲ್ಲಿ ಆತ್ಮ ಈ ಪ್ರತಿ ಆಧಾರ ಗಲಿಯಲ್ಲಿ ಆತ್ಮ ಆಧಾರ ಇಲ್ಲ. ತಾವದ ಮೊಟ್ಟಮೊದಲಾಗಿ ಇಹಾನ ಈ ಮಂತ್ರದಲ್ಲಿ ಆತ್ಮನು ಪ್ರತಿಷ್ಠಾನ ಪ್ರತಿ ಆಧಾರವಾಗುವುದರ ಮೂಲಕ ಪರೀಕ್ಷೆ ಆಗುವುದರ ಮೂಲಕ ವಿದೇಶಿಗಾಗಿದ್ದಾನೆ ಅವಶ್ಯವಾಗಿದ್ದಾನೆ ಅಂತ ನೀವು ಹಾಗೆ ಹೇಳದೇ ಇಲ್ಲ. ಆತ್ಮ ಇಪ್ಪತ್ತಿ ತತ್ವಕ್ಕೆ ಆಧಾರ ಇಪ್ಪತ್ನಾಲ್ಕಕ್ಕೆ ಆಧಾರ ನೀವು ಹೇಳೋದೇ ಇಲ್ಲ. ಎಸ್ಮಿನಿತಿ ಸಪ್ತಮಿ ಸೂಚಿತ ಆತ್ಮಿತಿ ಆತ್ಮತ್ವ ಅನುಕರ್ಷ ಸಪ್ತಮಿ ಭಕ್ತಿಯನ್ನು ಸೂಚನೆ ಮಾಡಿದೆ ಎಸ್ಮಿನ್ ಆತ್ಮನಿ ಅಂತ. ತಮೇವ ಆ ಆತ್ಮನ್ನೇ ನಾನು ತಿಳಿದಿರುತ್ತೇನೆ ಅಂತ ಹೇಳಿ ಆತ್ಮತ್ವೇನ ಅನುಕರ್ಷ ಅದು ಆತ್ಮ ಇದ್ದಾನೆ ಹೇಳ್ಕೊಳ್ತಾ ಇದೆ.
ಎಂತ ಜನರು ಅನ್ನುವಂತ ಐದು ಮತ್ತು ಆಕಾಶ ಯಾವಾಗಲೂ ನೆಲೆ ನಿಂತಿದಾರೋ ಆ ಆತ್ಮನ್ನೇ ಕರ್ಕೋಬೇಕು ಅಂತ ಅಲ್ಲಿ ವಿಚಾರ ಅಂದ್ರೆ ಅದನ್ನು ಎರ್ಕೊಳ್ತಾ ಇದೆ. ಆತ್ಮ ವಿಚಾರ ಹೇಳ್ತಾ ಇದೆ ಹೊರತು ತತ್ವ ವಿಚಾರ ಹೇಳ್ತಾ ಇಲ್ಲ. ಮೇಲೆ ಪ್ರತಿ ತತ್ವ ಏನು ಆ ಮೂಲ ಪ್ರಕೃತಿ ಸ್ವಭಾವ ಏನು ಅದನ್ನ ವಿಚಾರ ಇಲ್ಲವೇ ಇದೆ. ಆತ್ಮತ್ವೇನ ಆತ್ಮಾಗಿದ್ದಾನೆ ಅಂತ ಹೇಳಿದ್ರ ಮೂಲಕ ಅದನ್ನು ಎಳ್ಕೊಳ್ತಾ ಇದೆ. ಅಂದ್ರೆ ಆ ಮಂತ್ರ ಕಾಣ್ತಾ ಇದೆ ಗೊತ್ತಾಗುತ್ತೆ. ಬೃಂದಾವನಕ್ಕೆ ಮಂತ್ರ ಕಾಣ್ತಾ ಇದ್ರೆ ಆ ಮಂತ್ರ ಏನ್ ಹೇಳ್ತಾ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ ಭಾಷಿಕಾರರು. ಆತ್ಮಾಚ ಚೇತನ ಪುರುಷ, ಆತ್ಮಾಚ ಚೇತನ ಪುರುಷ, ಆತ್ಮನಾದರೋ ಚೇತನಾದ ಪುರುಷ ಅವನು ಇಲ್ಲಿ ಎಲ್ಲಕ್ಕೂ ಆಧಾರ ಇದ್ದಾನೆ. ಆಕಾಶ ಮತ್ತು ಪಂಚ ಜನರು ಅನ್ನುವಂತ ಇದಕ್ಕೂ ಪಂಚಜನಾ ಪಂಚ ಇದಕ್ಕೂ ಆತ್ಮ ಚೇತನಾದ ಆತ್ಮ ಇಲ್ಲಿ ಆಧಾರ ಇದ್ದಾನೆ ಅಂತ ಹೇಳ್ತಾ ಇದೆ. ಅವನು ಚೇತನಾದ ಪುರುಷ ಸಚ ಪಂಚವಿಂಶದು ಅಂತರ್ಗತವಾಯಿತಿ ತಸೀವ ಆಧಾರತ್ವ ಆಧಾರಿತ ಇಚ್ಛಿದೆ. ಆತ್ಮ ಇಪ್ಪತ್ತೈದು ಸೇರೋಬಿಟ್ಟಿದ್ದಾನೆ ಪ್ರಕೃತಿ ನಡುಗಡೆ ಪುರುಷ ಇಪ್ಪತ್ತೈದು ಆತ್ಮನೇ ಸೇರು ಆತ್ಮ ಸೇರಿ ಇಪ್ಪತ್ತೈದು ಹಾಗೆ ಆ ಇಪ್ಪತ್ತೈದರ ಅಂತರ್ಗತನಾದ ಆ ಆತ್ಮನು ಮತ್ತೆ ಅದೇ ಇಪ್ಪತ್ತೈದಕ್ಕೆ ತಾನು ಆಧಾರ ತಾನು ಆಧೇಯ. ತಾನು ಇಪ್ಪತ್ತೈದು ಸೇರಿದ್ರೆ ತಾನು ಆಧೇಯ ಆಗ ಮತ್ತೆ ಅವನ ಕಷ್ಟಕ್ಕೂ ಆಧಾರ ಇದೆಲ್ಲ ಹೊಂದಲಪ್ಪ. ಆಕಾಶ ಬೇರೆ ಬೇರೆ ಆಕಾಶ ಬೇರೆ ಇದೆ ಅದು ಪಾಯಿಂಟ್ ಆಯ್ತು. ಆಕಾಶ ಪ್ರದರ್ಶನ ಬೇರೆ ಇದೆ. ಅದೇ ಪಂಚಜನ ಪಂಚ ಅಂತ ಇಟ್ಕೊಂಡು ಆಕಾಶ ಅಂತ ಆರನೇದು ಹೇಳ್ತಾ ಇದೆಯೋ ಇಪ್ಪತ್ತಾರನೇದು ಆಕಾಶ ಹೇಳ್ತಾ ಇಲ್ಲ ಅದು ಇಪ್ಪತ್ತಾರು ಅಲ್ಲ. ಅಕಸ್ಮಾತ್ ಪಂಚಜನ ಪಂಚ ಇಪ್ಪತ್ತೈದು ಮಾಡ್ತೀನಿ ಅಂತಂದ್ರೆ ಉತ್ತರೇಕ ಆಕಾಶ ಪ್ರಕಾರ ಆಕಾಶ ಇನ್ನೊಂದು ಹೇಳ್ತೀನಿ ಆತ್ಮ ಇನ್ನೊಂದಿದೆ. ಅದು ಹೇಳಪ್ಪ ಆಧಾರ ಅಂತ ಹೇಳಿದ್ರೆ ನಿಮ್ ಚೇತನ ಅಂತ ಹೇಳಿದೆ. ನೀವು ಪುರುಷರನ್ನ ಇಪ್ಪತ್ತೈದರಲ್ಲ ಸೇರಿಸಿದೀರ. ಇಪ್ಪತ್ತೈದು ಸೇರಿದ್ರೆ ಇಪ್ಪತ್ತೈದು ಸೇರಿದ ಪುರುಷ ಅವನೇ ಇಪ್ಪತ್ತೈದಕ್ಕೂ ಆಧಾರ ಇಪ್ಪತ್ತೈದಕ್ಕೂ ಅವನ ಆಗೇನು ಹೋದ್ರು ಆಧಾರ ಆಗೋದಿಲ್ಲ. ಆಧಾರ ಅನ್ನೋದು ಒಪ್ಪೋದಿಲ್ಲ ಆ ಪುರುಷನ ನಾವು ಪುರುಷ ಹೇಳಕ್ಕೂ ಶಕ್ರ ಪುರುಷ ಆಧಾರ ಅಂತ ಹೇಳ. ಪುರುಷ ಬೇರೆ ಪ್ರಕೃತಿ ಬೇರೆ ಹೇಳೋದು ಅಂದ್ರೆ ಪ್ರಕೃತಿಯಿಂದ ಇರೋದು ಈ ಪುರುಷನಿಂದ ಅಂತ ಏನ್ ಹೇಳಿದ್ರು ಪುರುಷನ ಪುರುಷನಿಗಾಗಿದೆ ಪುರುಷ ಇದಕ್ಕೂ ಆಧಾರ ಅಂತ ಹೇಳ. ಅವರು ಪುರುಷನಲ್ಲಿ ಕಲ್ಪಿತ ಪುರುಷನಲ್ಲಿ ಕಲ್ಪಿತ ಅಂತ ಹೇಳಲ್ಲ. ಹೇಗೆ ಪುರುಷ ಸ್ವತಂತ್ರವೋ ಈ ಪ್ರಕೃತಿಯಿಂದ ಸ್ವತಂತ್ರ ಹಾಗೆ ಹೇಳೋದು. ಹೇಗೆ ಗಡಿಗೆ ಮಣ್ಣ ಈ ಪ್ರಕೃತಿಗೆ ಪುರುಷ ಆಧಾರ ಅಂತ ಹೇಳಲ್ಲ. ಈ ಪ್ರಕೃತಿಯ ತತ್ವ ಪುರುಷನ ಹೇಳಲ್ಲ ಬೇರೆ ಅಂತ ಹೇಳೋದು. ಅರ್ಥಾಂತರ ಪರಿಗ್ರಹೀಜ ಅರ್ಥಾಂತರ ಪರಿಗ್ರಹ ಸಂಖ್ಯಾತ ಅರ್ಥಾಂತ ವಿರೋಧ ಪ್ರಸಜೇತ ಅರ್ಥಚೇತ ಆತ್ಮ ಅನ್ನೋದನ್ನ ಅರ್ಥಾಂತರ ಅಂತ ತಗೊಂಡ್ರೆ ಆಕಾಶ ಇನ್ನೊಂದು ವಸ್ತು ತಗೊಂಡ್ರೆ ಅವಾಗ ತತ್ವ ಸಂಖ್ಯೆ ಕೌಂಟ್ ಮಾಡಿದಿರಲ್ಲ ಇಪ್ಪತ್ತೈದು ಅಂತಾರೆ ಅದಕ್ಕೆ ಹೆಚ್ಚಾಗತ್ತೆ ಒಂದು. ಆಮೇಲೆ ನಿಮ್ ಸಿದ್ಧಾಂತಕ್ಕೂ ಹೇಳಿ ಇಪ್ಪತ್ತೈದೇ ಅಂದಾಗ ಇಪ್ಪತ್ತಾರು ಹೆಚ್ಚು ಮಾಡ್ರೆ ಆಕಾಶವನ್ನು ಆತ್ಮವನ್ನು ಅರ್ಥಾಂತರ ಇಪ್ಪತ್ತೈದಕ್ಕಿಂತ ಅಂತ ಬಂದ್ರೆ ಅವಾಗ ಸಂಖ್ಯೆ ತತ್ವ ಸಂಖ್ಯಾ ಹೆಚ್ಚಾಗುತ್ತೆ ಇಪ್ಪತ್ತೈದಕ್ಕಿಂತ ಹೆಚ್ಚಾಗುತ್ತೆ ಇಪ್ಪತ್ತಾರು ಇಪ್ಪತ್ತು ಅಂತ ಇದೆ. ನಿಮ್ಮ ಸಿದ್ಧಾಂತಕ್ಕೂ ವಿರೋಧವಾಗುತ್ತೆ. ತಥಾ ಆಕಾಶ ಪ್ರವಿಷ್ಟ ಇದೆ ಆಕಾಶಸ್ಯಾಪಿಂಶದು ಅಂತರ್ಗತ ಪ್ರತಿಪಾದಾನ ನ್ಯಾಯ್ಯಂ ಇಪ್ಪತ್ತಿ ಆಕಾಶ ಹೇಳ್ತೀವಿ ಪಾದಾಧ್ಯ ಪ್ರಕೃತಿ ಸಪ್ತಾಹ ಆದ್ಮೇಲೆ ಆಕಾಶನ ಲಾಡಕ ಮಾಡಿದ ಇಲ್ಲಿ ಬೇರೆ ತಗೊಂಡಿದೆ ಆಕಾಶವನ್ನು ಇಪ್ಪತ್ತೈದು ಸೇರ್ ಹೋದ್ರು ಆಕಾಶವನ್ನ ಮತ್ತೆ ಬೇರ್ಪಡಿಸಿ ಇಪ್ಪತ್ತಾರನೇದಾಗಿ ಮಾಡೋ ಕಾರಣ ಏನು? ಆಕಾಶಿಷ್ಟ ಪ್ರತಿಷ್ಠಿತ ಆಕಾಶವೂ ಇಲ್ಲಿದೆ ಅಂತ ಹೇಳಿ ಆಕಾಶವು ಇಪ್ಪತ್ತೈದರಲ್ಲಿ ಅಂತರ್ಗತವಾಗಿದೆ ಪಂಚಾಂಶದ ಅಂತರ್ಗತವಾಗಿರೋದನ್ನ ಮತ್ತೆ ಬೇರೆಯಾಗಿ ತೆಗೆದುಕೊಂಡಿರೋದಿಲ್ಲ ಅದು ನ್ಯಾಯವಾಗೋದಿಲ್ಲ ಅದು ಹೊಂದೋದಿಲ್ಲ ಅದು ಸರಿಯಾಗೋದಿಲ್ಲ ತಪ್ಪಾಗತ್ತೆ. ಅದು ಅರ್ಥಾಂತರ ಪರಿಗ್ರಹ ಉತ್ತಮ ದೂಷಣ ಬೇರೊಂದು ಪದಾರ್ಥವೇ ಅಂತ ತಗೊಂಡ್ರೆ ಅವಾಗ ದೋಷ ಹೇಳಿ ಇಪ್ಪತ್ತೈದಕ್ಕಿಂತ ಹೆಚ್ಚು ತತ್ವ ಆಗಿ ಸಿದ್ಧಾಂತ ವಿರೋಧವಾಗುವುದು ಅನ್ನೋ ದೋಷ ಹೇಳಿ ನಾವು ಕಥಿತ ಸಂಖ್ಯಾ ಮಾತ್ರ ಶ್ರವಣೆ ಸತಿ ಪಂಚಸಂಗ್ರಹೀಯತೆ ಏಕಾಗ ಇಲ್ಲಪ್ಪ ಸಂಖ್ಯಾ ಮಾತ್ರ ಇದೆ ಇಲ್ಲಿ ಎಷ್ಟು ಪಂಚ ಪಂಚ ಜನ ಅಂತ ಅಷ್ಟೇ ಇದೆ ಸಂಖ್ಯಾ ಸಂಖ್ಯಾ ಮಾತ್ರ ಕೇಳಿ ಬಂದದ್ದನ್ನ
ಅಶುದ್ಧವಾದ ಇಪ್ಪತ್ತಿ ತತ್ವವನ್ನು ಹೇಳ್ತಾನೆ ಹೆಲ್ಪ್ ಮಾಡ್ತಾ ಇದ್ರ ನೀವು ಸೇರಿಸ್ಕೋತಾ ಇದ್ದೀರಾ ಅಂತ ಆಚಾರ ತೊಂದರೆ ಮಾಡ್ತಿದ್ದಾರೆ ಸಂಖ್ಯೆ ಮೇಲೆ ಬಿಟ್ಬಿಟ್ಟು ಇವಾಗ ಈ ಚರ್ಚೆನ ಎಷ್ಟು ಕೃತ ಪಂಚಜನಾ ಅಂತ ಅಷ್ಟೇ ಇದೆ ವೃದ್ಧ ಜನ ಪಂಚ ಸಂಖ್ಯಾ ಮಾತ್ರ ಶ್ರವಣ ಇದೆ ಸಂಖ್ಯಾ ಮಾತ್ರ ಶ್ರವಣದಿಂದ ಇಡೀ ಗಿಡದಲ್ಲಿ ಎಲ್ಲೂ ಇಪ್ಪತ್ತಿ ತತ್ವ ವಿಚಾರ ಇಲ್ಲವೇ ಇಲ್ಲ ಪರಾಮರ್ಶೆ ಎಲ್ಲಾದ್ರೂ ಇದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇದೆ ಅನ್ಬೋದೈತಿ ವೇದದಲ್ಲಿ ಅಶ್ರುತವಾಗಿರುವ ಇಪ್ಪತ್ತೈ ತತ್ವಗಳನ್ನ ಈ ಸಂಖ್ಯಾ ಮಾತ್ರ ಶ್ರವಣದಿಂದ ಅದನ್ನೆಲ್ಲ ಅರ್ಕ ಮಾಡ್ತೀರಾ ಇಲ್ಲಿ ಸೇರಿಸ್ತೀರಾ ತಗೊಂಡ್ಬರ್ತೀರಾ ಅಂತ ಆಕ್ಷೇಪ ಯಾಕಂದ್ರೆ ಜಲಶಬ್ದಸ ತತ್ವೇಷು ಅರೂಢತ್ವ ಇಪ್ಪತ್ತೈ ತತ್ವ ಜನ ಶುದ್ಧ ಇಲ್ಲಪ್ಪ ಪಂಚ ಜನ ಜನಶುದ್ಧ ಇದೆಯಾ ನಿಮ್ಮ ಸಂಖ್ಯೆ ಕಾರಕೆಯಲ್ಲಿಯೇ ಜನಶಬ್ದದಿಂದ ನಾ ಇಪ್ಪತ್ತೈ ತತ್ವ ಕರೆದಿಲ್ಲ ನೀವು ಜನ ಶಬ್ದ ಮನುಷ್ಯರನ್ನು ಕರೆಯುತ್ತೆ ಹೊರತು ಅದು ಇವರು ಕರೀಬೇಕೆ ಹೊರತು ಕೇಳುವ ಅಂತ ಹೇಳಿ ಮೂಲ ಪ್ರಕೃತಿ ಜನ ಅನ್ನೋಪ್ಪ ಮಾತೃಹಂಕಾರ ಜನ ಅನ್ನೋಪ್ಪ ನೀವೇನು ರೂಢಿ ಅಲ್ಲದೆ ಜನಶಬ್ದವನ್ನ ನೀವು ಹೇಗೆ ಅದಕ್ಕೆ ಹಾಕ್ತೀರಾ ಜನಶಬ್ದಕ್ಕೆ ತತ್ವ ಎಂಬ ಅರ್ಥ ಇಲ್ಲ ತತ್ವದಲ್ಲಿ ತತ್ವ ಇಪ್ಪತ್ತಿ ತತ್ವದ ವಿಷಯದಲ್ಲಿ ಜನಶಬ್ದೇ ಹುಡ್ಕೊಂತಾರೆ ಕೂತ್ಕೋದಾರೆ ಇಪ್ಪತ್ತೈದು ತತ್ವಕ್ಕೆ ಜನ ಜನ ಅನ್ನುವಂತ ಪದವನ್ನ ನೀವು ಬಳಸಿಲ್ಲ ಶಾಸ್ತ್ರ ಲೋಕದಲ್ಲಿ ಬಳಸಿಲ್ಲ ಎಂದೂ ಇಲ್ಲ ಆ ರೂಢಿ ಇಲ್ಲ ವೃತ್ತಾಂತ ರೂಪ ಸಂಗ್ರಹಿಸಿ ನೀ ಹೇಳಿದನ್ನು ಬಿಟ್ಟು ಬೇರೆ ಅರ್ಥವನ್ನು ತಿಳಿದುಕೊಂಡ್ರು ಕೂಡ ಈ ಐದು ಸಂಖ್ಯೆ ಹೊಂದತ್ತಪ್ಪ ನೀವು ಹೇಳಿದ್ದನ್ನೇ ಹೊಂದಿಸ್ಬೇಕು ಅಂತ ಏನಪ್ಪ ಈ ಸಂಖ್ಯೆಗೆ ಬೇರೊಂದು ವಸ್ತುವನ್ನ ತೆಗೆದುಕೊಂಡಾಗಲೂ ಈ ಸಂಖ್ಯೆ ಹೊಂದುತ್ತದೆ ಆದ್ದರಿಂದ ಇನ್ನೇನು ಇರೋದಿಲ್ಲ ಇದನ್ನು ಹಾಕಿ ಇದನ್ನೇ ಕೊಡ್ತಾರೆ ಪ್ರಸಂತರಿ ಪ್ರಸಂತರಿ ಜನ ಹೇಳ್ತೀರಾ ಪುಂಕ ಜನ ಪಂಚ ಅಂತ ಹೇಗೆ ವ್ಯಾಖ್ಯಾನ ಮಾಡ್ತೀರಾ ನಿಮ್ಮ ಪ್ರಕಾರ ಪಂಚ ಜನ ಎಂಬುದಕ್ಕೆ ಅರ್ಥ ಏನು ಅಂದ್ರೆ ಇದನ್ನ ಪಂಚ ಜನ ಅದನ್ನ ತತ್ವವನ್ನು ಹೇಳಿದೆ ಯಾವ ವ್ಯಕ್ತಿಗಳನ್ನ ವಸ್ತು ಪದಾರ್ಥಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪಂಚ ಜನ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತೀರೋ ಅಂತ ಕೇಳಿದ್ರೆ ಅದಕ್ಕೆ ಅಂತ ಕೊಡ್ತಾರೆ ದಿಕ್ ಸಂಖ್ಯೆ ಸಂಖ್ಯಾಯ ಮಿತಿ ವಿಶೇಷ ಸ್ಮರಣಾತ್ ಸಂಖ್ಯಾಯಾಮೇಶ ಜನಸಂಖ್ಯೆಯ ಸಮಾಹ ದಿಕ್ಸಂಖ್ಯೆ ವಿಶೇಷಣ ಇದೆ ಆಶ್ಚರ್ಯದ ಹಾಗೆ ಇದೆ ಕನ್ನಡದಲ್ಲೂ ವಿಶೇಷಣ ಅಂತ ಮಾಡಿದ್ದಾರೆ ವಿಶೇಷಣವು ಸ್ಮೃತಿಯಲ್ಲಿರುವುದರಿಂದ ವಿಶೇಷಣವು ಸ್ಮೃತಿಯಲ್ಲಿ ವ್ಯಾಕರಣ ಸ್ಮೃತಿಯಲ್ಲಿ ಇರುವುದರಿಂದ ದಿಗ್ವಾಚಕಗಳು ಸಂಖ್ಯಾವಾಚಕಗಳು ವಿಶೇಷ ವಿಶೇಷ ಭಾವದಿಂದ ಸಮಾಸವಾದರೆ ಸಂಖ್ಯೆಯಾಗುವ ಸಂದರ್ಭದಲ್ಲಿಯೇ ಆಗುತ್ತದೆ ಇದು ಸ್ವಲ್ಪ ಹೇಳ್ತಾರೆ ಅಲ್ಲ ಟಿಪ್ಪಣಿ ಇದೆ ಸಮಾಸವಾದರೆ ಕನ್ನಡದಲ್ಲೂ ವಿಶೇಷಣ ವಿಶೇಷಣವು ಸ್ಮೃತಿಯಲ್ಲಿ ಇರುವುದರಿಂದ ಅಂತ ಕಾಲ ವಿಶೇಷ ಸಂಖ್ಯಾಯಾಮ್ ಅಂತ ಹೇಳಿ ಒಂದು ವಿಶೇಷವಾದ ಸ್ಮೃತಿ ಯಾಕಂದ ಸ್ಮೃತಿ ಇರೋದ್ರಿಂದ ಸಂಖ್ಯೆಯಲ್ಲಿಯೇ ಪಂಚಶಬ್ದಕ್ಕೆ ಜನಶಬ್ದ ಸಮಾಸವಾಗುತ್ತೆ ಸುಮ್ ಸುಮ್ಮನೆ ಇದಾಗಲ್ವ ನೀವು ಸುಜನಾಹ ಆಗಿಲ್ಲ ಶತ ಜನ ಬಿಡಬೇಕು ಮೂರು ಜನ ಇಲ್ಲಿ ಶತ ಜನ ಸಂಖ್ಯೆ ಇದೆ ಮಾತ್ರ ಪಂಚ
ತಮಾನಂ ಭವತಿ ಅದನ್ನು ತುಂಬೋದು ಅಂತ ಹೊಟ್ಟೆಗೆ ತುಂಬಿರೋದು ಅಂತಲ್ಲೇ ಆತ್ಮೀಯತ ಏನು ಮಾಡುವ ದಿಕ್ಕ ವಾಚಕ ಶಬ್ದ ಮತ್ತು ಸಂಖ್ಯಾ ವಾಚಕ ಶಬ್ದ ವಿಷಯ ಶಬ್ದದಿಂದ ಸಮಾಸವಾದರೆ ಆ ಪಂಚಶಬ್ದಕ್ಕೆ ಜನಶಬ್ದ ಸಮಾಸ ಆಗಬೇಕು ಅಂತ ವ್ಯಾಕರಣ ಸ್ಮೃತಿ ಇರೋದ್ರಿಂದ ಇಲ್ಲಿ ಪಂಚಜನ ಅಂತ ಸಮಿತಿಯಿಂದ ಅನುಕೂಲಕ್ಕೆ ವಿಕೃತಿ ತತ್ವಕ್ಕೆ ನಿಮಗೆ ಇಲ್ಲಪ್ಪ ನಿಮ್ಗೆ ಇದ್ದಲ್ಲೇ ಬರೋದಿಲ್ಲ ಪಂಚಜನಾಭಿಪ್ರಾಯದಿಂದಲೇ ಯಾರೋ ಒಬ್ಬರನ್ನ ಪಂಚಜನು ಪಂಚಜನು ಅಂತ ವಿವೇಚ ಮಾಡ್ಕೊಳ್ತಾ ಇದೆ ಸತಿ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಸಾಂಖ್ಯರ ತತ್ವಾಭಿಪ್ರಾಯದಿಂದ ಪಂಚಜನ ಪಂಚ ಅಂತ ಹೇಳ್ತಾ ಇದೆ ಅಂತ ಹೌದಾ ಪಂಚಜನಾ ರೂಢಿ ಆದ್ಮೇಲೆ ಒಂದು ಸಂಖ್ಯೆ ಆದ್ಮೇಲೆ ಒಂದು ಇದಕ್ಕೆ ಬಳಸಿದ ಮೇಲೆ ಆಮೇಲೆ ಅವ್ರು ಎಷ್ಟು ಜನ ಇರೋದು ಅಂತ ಆಕಾಂಕ್ಷೆ ಉಂಟಾದ್ಮೇಲೆ ಮುಖ್ಯ ಜನರು ಪಂಚ ಅಂತ ಹೇಳಿ ಇರ್ಗಿ ನೆರವು ಆಗುತ್ತೆ. ಪಂಚಜನ ನಾಮ ಏಕೇಶಿ ತೇಜ ಪಂಚೈವ ಇತ್ಯರ್ಥ. ಪಂಚಜನ ಅಂತ ಅನ್ಸ್ಕೊಂಡವ್ರು ಯಾರಾದ್ರೂ ಆಗಲಿ ಅವ್ರು ಎಷ್ಟು ಇದ್ದ ಅವ್ರು ಐದೇ ಜನ ಯಾರು ಮುಂದೆ ಹೇಳೋಣ. ಪಂಚಜನರು ಯಾರಿಗೂ ಸಂಖ್ಯೆ ಅದು ಯಾರಾದ್ರೂ ಆಗಿರ್ಲಿ ಅವ್ರು ಎಷ್ಟಪ್ಪ ಅಂದ್ರೆ ಅವ್ರ ಐದೇ ಜನ ಅಂತ. ಹಾಗೆ ಸಪ್ತ ಸಪ್ತ ಇದು ಓಂ ಪ್ರಾಣಾದಯೋ ವಾಕ್ಯ ಶೇಷಾರ ಓಂ ಪ್ರಾಣಾದಯೋ ವಾಕ್ಯ ಶೇಷಾರ. ಅಂದ್ರೆ ಯಾರು ತೋರಿಸಿದ ಪಂಚಜನರು ಪಂಚಜನರು ಅನ್ನೋ ಪದದಿಂದ ಅಂದ್ರೆ ಇಲ್ಲೇ ಇದರಲ್ಲಿ ಬೃಹದಾಂಡದಲ್ಲಿ ಕಾಣಿಸಪ್ಪ ಅಂತ ಕೃಷ್ಣೋ ಏನೋ ಅವರು ಏನು ಚಿಕ್ಕ ಪುರಾಣ ಮಧ್ಯೆ ಅಲ್ಲಿ ಎಲ್ಲ ಆ ಪ್ರಾಣ ಅಲ್ಲಿ ತಗೊಳ್ಳಿ ಅಂತ ಸನ್ನಿಧಿ ಪಾಠ. ಹಾ ಸನ್ನಿಧಿ ಪಾಠ ಸನ್ನಿಧಿ ಎಪ್ಪಿನ ಪಂಚ ಪಂಚ ಜನ ಮನುಷ್ಯದ ಹತ್ತಿರದಲ್ಲಿ ಯಾವ ಐದನ್ನು ಹೇಳಿದ್ಯೋ ಆ ಐದನ್ನು ನಾನು ಅದು ಪ್ರಾಣಾದಿ ಜನಸಿದ್ಧ ಹೊಂದಕ್ಕೋ ಅದನ್ನ ಪ್ರಶ್ನೆ ಮಾಡ್ತಾರೆ. ಪ್ರಾಣ ಜನಾಗತ ಪ್ರಾಣ ಜನ ಹೇಗೆ ಬರುತ್ತೆ ಅದೆಲ್ಲ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಐದಕ್ಕೂ ಒಂದು ತೋರಿಸ್ಬೇಕಲ್ಲ ಅಲ್ಲಿ ಯಾರು ಇಲ್ಲವೋ ಅದು ಅನ್ನ ಅದು ಅಂತ ವಾಕ್ಯಶೇಷ ಬರುವುದರಿಂದ ಪ್ರಾಣಾದಿಗಳನ್ನೇ ತೆಗೆದುಕೊಳ್ಳಬೇಕು. ಕೇ ಪುನಸ್ತೆ ಪಂಚಜನ ನಾಮ ಇತಿ ಅವ್ರು ಯಾರು ಪಂಚಜನ ಪಂಚಜನ ಅನ್ನಿಸ್ಕೊಂಡಂತವ್ರು ಯಾರ್ರಿ ಅದನ್ನ ಕೇಳಿದ್ರೆ ನನಗೆ ಶ್ರುತಿ ಹೇಳುತ್ತೆ ಯಸ್ಮಿನ್ ಪಂಚ ಪಂಚಜನ ಆಯ್ತತ್ರ ಮಂತ್ರೇಪಣಾಯ ಎಷ್ಟು ಪಂಚ ಪಂಚ ಜನ ಎಂಬ ಮಂತ್ರವಾದ ಮೇಲೆ ಮುಂದಿನ ಮಂತ್ರದಲ್ಲಿ ಬ್ರಹ್ಮಸ್ವರೂಪವನ್ನ ನಿರ್ಧಾರ ಮಾಡಬೇಕು. ಬ್ರಹ್ಮಸ್ವರೂಪ ನಿರೂಪಣೆ ನಿರೂಪಣೆಯನ್ನು ತಿಳಿಸ್ಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಪ್ರಾಣಾದಿಗಳನ್ನು ಐದನ್ನ ಹೇಳಿದೆ ಶುಭ ಪ್ರಾಣಾದಿ ನಿರ್ದಿಷ್ಟ ಅದು ಪ್ರಾಣಕ್ಕೂ ಪ್ರಾಣನೋ ಅಂದ ಪ್ರಾಣ
ಕಣ್ಣಿಗೂ ಕಣ್ಣು, ಕಿವಿಗೂ ಕಿವಿ, ಅನ್ನಕ್ಕೂ ಅನ್ನ, ಮನಸ್ಸಿಗೂ ಮನಸ್ಸಾಗಿರುವನ್ನ ಯಾರು ತಿಳ್ಕೊಳ್ತಾರೋ ಅವರು ದೇವಿ ಚಿಕ್ಕ ಪುರಾಣ ಮಗ್ಯಂ ವಾಕ್ಯಕ್ಕೆ ವಾಕ್ಯ ಜಗತ ಸಂವಿಧಾನ ಪಂಚ ಜನಾ ವಿವಕ್ಷಂತೆ. ಸಂಸ್ಥಾನದಿಂದ ಈ ವಾಕ್ಯಶೇಷದ ಅನಂತ ಕುಡಿಯಲ್ಲಿರ್ತಕ್ಕಂತಹ ನಾನಾದಿಗಳನ್ನೇ ಇಲ್ಲಿ ಪಂಚಜನ ಅಂತ ಪರೀಕ್ಷೆ ಮಾಡ್ತೇ ಅಂತ ಕೆಲಸ ಮಾಡ್ಕೋಬೇಕು ಅಂದ್ರು. ಈಗ ಮಾಡ್ತಾರೆ ಕದಂ ಪುನಃ ಪ್ರಾಣಾಧಿ ಶಬ್ದ ಪ್ರಯೋಗ ಪ್ರಯೋಗ ಪ್ರಾಣ ಕಣ್ಣು ಕಿವಿ ಪ್ರಯೋಗ ಮುಗಿಯಾಗತ್ತೆ. ಏನಂದ್ರೆ ಜನಶಬ್ದ ಕರೆಯಬರತ್ತೆ, ಹೆಂಗ್ ಕರಿತೀರ ನೀವು, ಸರಿಯಾಗತ್ತಿಲ್ರಿ, ಏನ್ ಸುಮ್ಮನೆ ಅಲ್ಲಿಗೆ ಹೆಂಗ್ ಹೋಗಿಸ್ತೀರ ನೀವು, ನಮ್ಗೆ ಆಗ್ಬಾರ್ದು ಒಂದೇ ಕಾರ್ಯಕ್ಕೆ ಯಾವ್ದು ಒಂದೇ ಹೋಗಿ ಅದು ಹೋಗ್ಬಿಟ್ಟಿರ್ತೀರ ಇದೇ ಒಂದೇ ಇದಕ್ಕೆ ಕೋಪ ನಂದಿದೆ. ಅದಂಗ್ರಿ ಪ್ರಾಣ ಅಂದ್ರೆ ಹಿಂದಿ ಇಲ್ಲ, ಶುದ್ಧಿಯ ಭೂಮಿ ಇಲ್ಲ, ಗೂಡಿ ಇಲ್ಲದೆ ಅಂತ ಪ್ರಾಣ ಪ್ರಯೋಗ ಹೆಂಗ್ ಮಾಡ್ಬಿಟ್ರಿ ಎಂದ್ರು. ಆಹಾ ಹಂಗ್ ಕೇಳ್ತೀಯ, ಸೂಕ್ಷ್ಮದ ಪ್ರಯೋಗ ಆಯ್ತು ನಂದೇ ಅಕ್ಷ ಬರ್ಲಿ ಯಾರು ತಿಳಿದ್ರಿ, ತಿರುಗೂ ರೂಢಿ ಇಲ್ಲ ಇವಾಗ ಚೌಡಿ ಪ್ರಶ್ನೆ ಬೇರೆ ಚೌಡಿ ಪ್ರಶ್ನೆ ಪ್ರಾಣಾದಿಗಳು ಹೆಂಗ್ ಹೊಂದೋತ್ತಿ ಹೊಂದತ್ತಾ ಮೂಲ ಪ್ರಕೃತಿ ಜನ್ಮ ರಾಜ ಪ್ರಕೃತಿ ಜನ್ಮ ಸಿದ್ವ ಸತ್ಯದಲ್ಲಿ ಹೆಚ್ಚಿನ ಶಬ್ದ ಪ್ರಯೋಗ ಆಗತ್ತೆ. ಇದು ನೀನ್ ಬಿಡ್ಲೇಬೇಕ ಸಮಾನೇತು ಪ್ರಸಿದ್ಧ ಅತಿಕ್ರಮೇ ಪ್ರಾಣಾದೇವ ಕೃಷಿ ಪ್ರಸಿದ್ಧಿ ಬಿಡ್ಬೇಕು ಜನ ಶಬ್ದಕ್ಕೆ ಪ್ರಸಿದ್ಧಿ ಪ್ರಾಣಾದಿಗೂ ಇಲ್ಲ ಚತ್ವಕ್ಕೂ ಇಲ್ಲ ಅಂತ ಅದನ್ನ ಪ್ರಸಿದ್ಧಿಯನ್ನು ಮೀರೋದು ನನಗೂ ನಿನಗೂ ಇಬ್ರು ಸಮಾನವಾದಾಗ ನನಗೆ ವಾಕ್ಯಶೇಷದಿಂದ ಪ್ರಾಣಗಳಲ್ಲಿ ಇದ್ದಾರೆ ಹೊಂದಿರ್ತೀರ ಆಮೇಲೆ ಅದೇ ಏನೇ ಕೈ ತೋರಿಸಿದ ಆಯ್ತು ಇದು ತೆಗಿದೆಯಾ ಮತ್ತೆ ಸುತ್ತಲೂ ಜನ ಸಂಬಂಧ ಹಚ್ಚ ಪ್ರಾಣಾದಿಯೋ ಜನಸಬ್ದಾದಿಯೋ ಹೊಂದಿ ಹೊಂದಿರುವುದಲ್ಲ ಜನಸಂಬಂಧ ಹಚ್ಚ ಪ್ರಾಣಾದಯೋ ಜನಸಬ್ದಾನು ಯಾರಲ್ಲ ಜನವೇ ಇರೋದು ಜನ ಸಂಬಂಧವನ್ನು ಹೊಂದಿ ಆದ್ರೆ ಪ್ರಾಣಾದಿಗಳು ಜನಶಬ್ದವನ್ನು ನಕ್ಷೆಯಿಂದ ಹೋಗುತ್ತೆ ನೀನ್ ಸತ್ತು ಜನ ಸಂಬಂಧ ಅಲ್ಲಪ್ಪ ಆದೇಶ ಮೊದಲು ಅದ್ ಹೆಂಗ್ರಿ ಹೇಳ್ತೀರಿ ಪ್ರಾಣಾದಿಗಳು ಜನ ಅಂತ ಅಂದ್ರು ಹೆಂಗ ಹೇಳ್ತೀಯಪ್ಪ ತತ್ವಾದಿಗಳು ಜನ ಅಂತ ಅಂದ್ರು ಆದ್ರೆ ಇಬ್ರು ಮೀರಿದ ಅವ್ರು ಇಬ್ರು ಮೀರಿದ್ದಾದ್ರು ನನಗೆ ಸನ್ನಿಧಿ ಇದೆ ಹಂಗ ಹತ್ತಿರೋದು ನನಗಿದೆ ಮುಂದೆ ಕಾಣಿದ್ರು ಈ ಪ್ರಾಣಾದಿಗಳು ಯಾರನ್ನ ಆಶಿಸ್ಕೊಂಡು ಅಂದ್ರೆ ಎಲ್ಲರನ್ನ ಆಶಿಸ್ಕೊಂಡು ಮಾಡ್ಬೋದು ನಾವು ನೀವು ಜನರ ಸಂಬಂಧವನ್ನು ಹೊಂದಿದ್ದಾಗಿರೋ ಪ್ರಾಣಾದಿಗಳು ಜನಶಬ್ದ ಭಾಗ್ಯ ಭವನ ಜನವಚನಶ್ಚ ಪುರುಷಬ್ದ ಪ್ರಾಣೇಶು ಪ್ರಯುಕ್ತ ಪ್ರಾಣೇಶು ಪ್ರಯುಕ್ತ ಪುರುಷ ಶಬ್ದಕ್ಕೂ ಜನಶಬ್ದಕ್ಕೂ ಒಂದೇ ಅರ್ಥ ಇದೆಯಾ ಪುರುಷರು ಜನರು ಅಂತ ಆ ಜನವನ್ನ ಜನ ಅರ್ಥವನ್ನು ಹೇಳುವಂತ ಪುರುಷ ಶಬ್ದವನ್ನ ಶುದ್ಧಿಯ ಪ್ರಯೋಗ ಮಾಡಿದೆ ಪ್ರಾಣಗಳ ವಿಧಿಗೆ ಪ್ರಾಣೇಹಿನ ಪ್ರಾಣಿಗಳ ವಿಷಯದಲ್ಲಿ ಪುರುಷ ಶಬ್ದ ಪ್ರಯೋಗ ಮಾಡಿದೆ ಮಧುವಿದ್ಯೆಯಲ್ಲಿ ಮೃದುವಿದ್ಯಲ್ಲ ಸಂದರ್ಭ ವಿದ್ಯೆಯಲ್ಲಿ ಸೇವಾಯಿದೆ ಪಂಚಾನೆ ಬ್ರಹ್ಮ ಪಂಚಬ್ರಹ್ಮ ಮಧುವಿದ್ಯೆನೆ ಭಾರತದಲ್ಲಿ ದ್ವಾರಪಾಲಕರು ಮಧುವಿದ್ಯೆನೆ ಇದು ಅಲ್ಲಿ ಏನಿದೆ ಜನರನ್ನು ಹೇಳುವಂತಹ ಪುರುಷಾರ ಶಬ್ದ ಆ ಪುರುಷದಲ್ಲಿ ಪ್ರಾಣದಲ್ಲಿ ಪ್ರಯೋಗ ಮಾಡಿದೆ ಏನಾದ್ರು ಪ್ರಾಣಿದ್ದ ಬಂದಂಗೆ ಪುರುಷ ಕರಿಬಹುದು ಪುರುಷರು ಜನರು ಒಂದೇ ಆದ್ಮೇಲೆ ಯಾಕೆ ಜನರು ಕರಿಬಾರದು ಅವರು ಇವರು ಇವರು ಐದು ಪಂಚ ಬ್ರಹ್ಮ ಪುರುಷರಿದ್ದಾರೆ ನಾಡಿ ಹೃದಯದ ಸುತ್ತರು ಪ್ರಾಣಾಪಾನಾದಿಗಳನ್ನೇ ಅಲ್ಲಿ ಹೇಳಿದರು ಕೂದಿಕ ಪ್ರಾಣ ವ್ಯಾಣ ದಕ್ಷಿಣ ಅಂತ ಅಲ್ಲಿ ಪ್ರಾಣಾಪಾನಾದಿ ಹೇಳಿಬಿಟ್ಟು ಅವರನ್ನೆಲ್ಲ ಬ್ರಹ್ಮ ಪುರುಷರು ಅಂತ ಹೇಳಿ ಪುರುಷ ಶಬ್ದದಿಂದ ಜನ್ಮವನ್ನು ಹೇಳುವಂತಹ ಪುರುಷದಿಂದ ಪ್ರಾಣಗಳ ವಿಷಯದಲ್ಲಿ ಪ್ರಯೋಗ ಮಾಡೋದು ಕಂಡು ಬಂದಿದೆ ಪ್ರಾಣೋಹವಾಪಿತ ಪ್ರಾಣೋಮಾಹ ಮಹಾ ಪ್ರಾಣೋಹ ಮಾತಾ ಇತ್ಯಾದಿ ಬ್ರಾಹ್ಮಣ ತಂದೆ ತಾಯಿಯರ ಪ್ರಾಣಶಬ್ದ ಕರಿವೆ
ಉತ್ಪಾದನೆ ಯಾರ ಪ್ರಾಣಿ ನಿಮ್ಮ ಯಾರ ಪ್ರಾಣಿ ಪ್ರಾಣ ಹುಟ್ಟಾದ್ಮೇಲೆ ಆಗುವುದಿಲ್ಲ ಅಂತ ಹೇಳಿ ತಂದೆ ತಾಯಿ ಹೆದರಿಂದ ಕಲಿತ್ಮೇಲೆ ಪ್ರಾಣ ಪೋಷಿಸಿದ್ರು ಯಾಕೆ ಇಲ್ಲ ಸಮಾಜ ಬಲ ಸಮುದಾಯಕ್ಕೆ ರೂಢತ್ವ ಅವಿರುದ್ಧ ಈಗ ಜನ ಹಾಗೆ ಸಮಾಜ ಮಾಡಿ ಹೇಳುವುದರಿಂದ ಈಗ ಪಂಚಾಯತ್ನೂ ಸಮುದಾಯ ಇದೆಯಲ್ಲ ಕೆಲವೊಂದು ಯಾವ ಊರಿಗೆ ಈಗ ಐದು ಎಲ್ಲಿ ಸೇರ್ಕೊಂಡಿದೆಯೋ ಆ ಸೇರ್ಕೊಂಡದ್ದು ಪಂಚ ಜನ ಅಂತ ಹೇಳಿ ಸಮುದಾಯ ಮಾಡಿ ರೂಢಿ ಮಾಡಿಸೋಕೆ ಎಲ್ಲೇ ಬಂದಿದೆಯೋ ಅಷ್ಟೇ ಬಂದಿದೆಯಲ್ಲ ಅಷ್ಟೇ ಸಮಾಜದ ಬಲದಿಂದ ಸಮುದಾಯಕ್ಕೆ ರೂಢತ್ವ ಬರೋದು ಇರುತ್ತದೆ ಅಲ್ಲ ಪಂಚ ಜನ ಸಮಾಸ ಮಾಡಿದ್ರ ಬಲದಿಂದ ಈ ಸಮುದಾಯ ಈ ಸಮೂಹ ಅದಕ್ಕೆ ಜನಶಬ್ದತ್ನ ರೂಢ ಆಗೋದು ನಿರುದ್ಧೇನಾಗಲ್ಲ ಪ್ರಜಮ್ಮನ ಅಸದಿ ಪ್ರಥಮ ಪ್ರಯೋಗೆ ಪ್ರಯೋಗಕ್ಕೆ ಆಶ್ರಯಿಸುವುದಾದ್ರೆ ಮುಂಚೆ ಪ್ರಜಲ ಮಾಡಿರ್ಬೇಕು ಲೋಕದಲ್ಲೇ ಬೆಂಕಿ ನೀರು ಇದೆಲ್ಲ ಪ್ರಸಿದ್ಧ ಆಗಿದೆ ಅವಾಗ ಇವಾಗ ಅಷ್ಟು ಹೇಳಿದ್ರೆ ರೂಢಿ ಅಂತ ಹೇಳ್ಬೋದು ಪ್ರಥಮ ಪ್ರಯೋಗವೇ ಇದೆ ಮೇಲೆ ರೂಢಿಯನ್ನು ಹೆಂಗ್ ಆಶ್ರಯಿಸ್ಕೊಂಡಿರ ಅಂತ ಕೇಳಿದ್ರೆ ಚಕ್ಯ ಉದ್ಭುತಾಧಿಪತಿ ಚಾಹ ಚಕ್ಯಾಚ ಇದೆ ಬುದ್ಧಿ ಪ್ರಸಿದ್ಧ ಇದೆ ಬುದ್ಧಿ ಶುದಿಯಲ್ಲೇ ಮೊದಲೇ ಪ್ರಸಿದ್ಧ ಆಗಿರುವ ಅದು ಇದು ಪ್ರಥಮ ಪ್ರಯೋಗ ಅದು ಉದ್ಭಿದಾಯಿ ಜೇತ ಅಂತ ವಾಕ್ಯ ಇದೆ ಪ್ರಸಿದ್ಧಿ ಇಲ್ಲ ಪ್ರಲೋಕದಲ್ಲಿ ಅದರ ಇಷ್ಟಿ ಅದು ಇದು ರೂಢಿಯ ಪ್ರಥಮ ಪ್ರಯೋಗ ಇದೆ ರೂಢಿ ಇದೆ ಇದೇ ಪ್ರಥಮ ಪ್ರಯೋಗ ಆಗಿರ್ಬೇಕು ಎಲ್ಲಿದೆ ರೂಢಿಗೆ ಉದ್ಭಿದಾಯಿ ಜೇತ ಅಂತ ಪ್ರಥಮ ಪ್ರಯೋಗ ಲೋಕದಲ್ಲಿ ಎಲ್ಲಿ ಯಾರು ಮಾಡಿದೆ ಲೋಕದಲ್ಲಿ ಉದ್ಭಿ ಗೊತ್ತೇ ಇಲ್ಲ ಉದ್ಭಿದಾಯಿ ಜೇತ ಅನ್ನುವುದಾಗಲಿ ಹೇಗೆ ಪ್ರಥಮ ಪ್ರಯೋಗದಲ್ಲಿ ಪ್ರಥಮ ಪ್ರಯೋಗ ಇಡೀ ಹೋದ್ರು ಕೂಡ ರೂಢಿಯನ್ನು ಆಶ್ರಯಿಸಬೇಕು ಆಗುತ್ತೋ ಆ ರೀತಿ ಇನ್ನೂ ಪ್ರಥಮ ಪ್ರಯೋಗ ಆಗಿರ್ಬೋದು ಜನರ ಇದು ಪ್ರಾಣಾದಿಗಳಿಗೆ ಜನಶಬ್ದ ಪ್ರಯೋಗ ಆಶ್ರಯ ಪ್ರಯೋಗ ಮಾಡಿದೆ ರೂಢಿಯಾಗಿ ಪ್ರಸಿದ್ಧಾರ್ಥ ಸನ್ನಿಧಾನೇಹಿ ಅಪ್ರಸಿದ್ಧಾರ್ಥ ಸಪ್ತ ಪ್ರಯುಜ್ಯಮಾನ ತಜ್ಜಿಸಿರೋ ನಿಯಮ್ಯತೆ ಪ್ರಸಿದ್ಧಾರ್ಥವಾಗಿರುತ್ತ ಪ್ರಾಣಾಪಾನಾದಿಗಳ ಸಮೀಪದಲ್ಲಿ ಅಪ್ರಸಿದ್ಧಾರ್ಥವಾಗಿರ ಪಂಚ ಜನ ಶಬ್ದವನ್ನು ಪ್ರಯೋಗ ಮಾಡಿದಾಗ ಓ ಅದು ಇವರನ್ನೇ ಹೇಳ್ತಾ ಇದೆ ಅದು ಇವರಿಗೆ ಆ ವಿಷಯ ಇವರ ಕುರಿತು ಆಹಾರ ಬಂದು ಗೊತ್ತಾಗಿದೆ ಲೋಕದಲ್ಲೇ ಯಾವಾಗ ಪ್ರಾಣಾಪಾನ ಪ್ರಾಣ ಪ್ರಾಣ ಚಕ್ಷುಷ ಚಕ್ಷುಷ ಆಗ ಸನ್ನಿಧಿ ಆ ಸನ್ನಿಧಿಯಲ್ಲಿ ಪ್ರಾಣಾದಿಗಳು ಪ್ರಸಿದ್ಧ ಆಗಿದೆ ಪ್ರಾಣ ಚಕ್ರಿ ಶ್ರೋತ ಮನಸ್ಸು ಅನ್ನಾನ್ಯ ಸನ್ನಿಧಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಆ ಪ್ರಾಣಾದಿಗಳು ಇಲ್ಲಿ ಅಪ್ರಸಿದ್ಧಾರ್ಥವಾದ ಜನ ಶಬ್ದ ಪ್ರಯೋಗ ಮಾಡುವ ಮತ್ತೆ ಜನ ಅಂತೇಳಿ ಅಪ್ರಸಿದ್ಧಾರ್ಥವಾದ ಒಂದು ಶಬ್ದ ಪ್ರಯೋಗ ಮಾಡುವುದು ಇದರ ಸಮಿಲ್ಲ ಜೊತೆಯಲ್ಲಿ ಹೇಳೋದ್ರಿಂದ ಈ ಜಾಗದಲ್ಲಿ ಇದು ಇದು ಹೇಳೋದ್ರಿಂದ ಇವರಿಗೆ ಇದೆ ಓ ಅಂತೇಳಿ ಆ ವಿಷಯದ್ದಾಗಿ ಆ ಪದ ಬಂದಿದೆ ಅಂತ ಹೇಳಿ ಅದಕ್ಕೆ ನಿಯಮಗಳು ಓ ಈ ಪಂಚ ಜನ ಅನ್ನೋದ್ರಿಂದ ಹೆಂಗಿದ್ದರಿಂದ ಪ್ರಾಣಾದಿ ಹೇಳಿ ಅಯ್ಯ ಮತ್ತು ಪಂಚ ಇದು ಹೇಗೆ ಅಂದ್ರೆ ಲೋಕದಲ್ಲೂ ಕೂಡ ಸನ್ನಿಧಿಯಿಂದ ಅಡುಗೆ ಫಂಕ್ಷನ್ ಆಗ್ತಾ ಇದೆ ಅಡುಗೆ ಮಾಡ್ತಾ ಇದೆ ಇದು ಪಾಚಕರು ಅಂತ ಅಂದ್ಬಿಟ್ಟ ಏ ಹೆಂಗ್ರಿ ಪಾಚಕರು ಪ್ರಸಿದ್ಧಿ ರೂಢಿ ಅಂತಪ್ಪ ಈಗ ಅವರು ಅಡುಗೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಪಾಚಕರು ಹೇಗೆ ಯಥಾ ಉದ್ಭಿದಾಯ ಜೇತ ಯುಗಂ ಚಿನ್ನತಿ ವೇದಿಂ ಕರೋತಿ ಇದೆ ಯಜೇತ ಅಂತ ಹೇಳಿದ್ರಿಂದ ಅದು ಯಾಗ ಮಾಡುವಂತಹದ್ದು ಗೊತ್ತಾಗುತ್ತೆ ಅದನ್ನ ಆ ಉದ್ಭಿ ತರೋದು ಯಾವುದು ಯಾಗದ ಹೆಸರು ಅಂತ ಸನ್ನಿಧಿಗಳಿಂದ ರೂಢಿಯನ್ನ ನಾವು ಮಾಡ್ತೀವಿ ಅದೇ ಚಿನತ್ತಿ ಅಂತ ಹಾಕಿರೋದ್ರ ಕರೀತಾನೆ ಪ್ರಸಿದ್ಧಿ ಯೂಪಂ ಯೂಪನ ಇದಿಲ್ಲ ಪ್ರಸಿದ್ಧ ಇಲ್ಲ ಲೋಕದಲ್ಲಿ ಆದ್ರೂ ಕೂಡ ಯೂಪವನ್ನಾಗಿ ಕರೆಯುತ್ತಾನೆ ಯಪಕ್ಕಾಗಿ ಕರೆಯುತ್ತಾನೆ ಅಂತಂದಾಗ ಓ ಎಗ್ಗಿಲ್ಲಿ ಹಾಕೋದು ತಾಂಬಕ್ಕೆ ರೂಪಾಸ್ಪದ ಅಂತ ರೂಢಿಯಾದ ಹಾಗೆ ವೇದಿನ್ ಕರೋತಿ ಇದೆ ಗಾಲಪತಿಕ್ಕೂ ಆಹ್ವಾನಕ್ಕೂ ಮಧ್ಯದಲ್ಲಿರ್ತಕ್ಕಂತಹ ಅವನಿದನ್ನ ವೇದಿ ಅಂತ ಆ ಕರೋತಿ ಅನ್ನೋ ಪದ ಏನೋ ಮಾಡ್ತಾರೆ ಅಂತ ಹೇಳಿದ್ರಿಂದ ಎಲ್ಲ ರೂಢಿ ಆಗತ್ತೆ ಅದೇ ಹೇಳ್ತಾರೆ ಪ್ರಸಿದ್ಧವಾದ ಅರ್ಥ ಯಾವುದೋ ಯಜೇತ ಚಿರತಿ ಕರೋತಿ ಇರೋದು ಪ್ರಸಿದ್ಧವಾದಂತಹ ಅರ್ಥ ಸನ್ನಿಧಾನದಲ್ಲಿ ಅಪ್ರಸಿದ್ಧವಾದ ಉದ್ಭಿತ್ತು ಯೂಪ ವೇದಿ ಇರೋದು ಅಪ್ರಸಿದ್ಧವಾದ ಅರ್ಥ ಪ್ರಯೋಗ ಮಾಡಿದಾಗ ಈ ಜೊತೆಯಲ್ಲಿ ಹೇಳಿದಾಗ
ಚಿನತ್ತಿ ಕರೋತಿ ಮತ್ತೆ ಯಜೆ ಧಾನ್ಯದನ್ನ ಯಜೆ ಧಾನ್ಯ ಯಾಗ ಚಿನತ್ತಿ ಕಂಬ ಇದು ಕರೋತಿ ಅಂತ ಹೇಳಿ ನಿವೇದಿ ಅಂತ ಪ್ರಕರಣಗಳನ್ನು ಅರ್ಥ ಮಾಡ್ತೀವಿ ನಾವು ಇವ್ರಿ ಮಾಡ್ಕೊಡ್ತೀವಿ ಅಯಮಿ ಪಂಚಜನ ಶಬ್ದ ಸಂಖ್ಯಾಭಾವಕಾಂಕ್ಷೆ ವಿಶೇಷಮಿವ್ಯಾಹತಿಷು ಅಭಿಪತ್ತಿಷ್ಯದ ಈ ಪಂಚಜನ ಶಬ್ದ ಸಮಾಧಾನವನ್ನ ಹೇಳ್ತಾ ಇದೆ ಪಂಚಜನ ಅಂತ ಸಮಾಧಾನ ಹೇಳ್ತಾ ಇರೋದ್ರಿಂದ ಐದು ಅನ್ನುವಂತಹ ಒಂದು ಭಾವವನ್ನು ತಿಳ್ಕೊಳತ್ತೆ ಸಂಖ್ಯಾಕಾಂಕ್ಷಿ ಯಾವುದೋ ಒಂದು ಸಂಖ್ಯೆಯನ್ನು ಅಪೇಕ್ಷೆ ಪಡ್ತಾ ಇದೆ ಪಂಚಜನ ಅಂತ ಸಂಖ್ಯೆ ಅಸಂಖ್ಯೆ ಸಂಖ್ಯೆಯನ್ನು ಇಟ್ಕೊಂಡವರು ಆಕಾಂಕ್ಷೆ ಪಟ್ಟಾಗ ವಾಕ್ಯಶೇಷಿಯಲ್ಲಿ ಹೇಳಿದ್ದಾಗ ಪ್ರಾಣಾದಿಗಳು ಸೇರ್ಕೊಳ್ತಾರೆ ಅಂತ ಕೊಡ್ಬಾರ್ದು ಕಳಿಸ್ತಿದ್ದು ನಾಳೆ ಹೇಳ